Hello everyone, once again welcome to the Educational Technology class. ಎಲ್ರಿಗೂ ಶೈಕ್ಷಣಿಕ ತಂತ್ರಜ್ಞಾನದ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಈಗಾಗಲೇ ನಾವು ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ, ವ್ಯಾಪ್ತಿ, ಉದ್ದೇಶಗಳು ಹಾಗೂ ಶೈಕ್ಷಣಿಕ ತಂತ್ರಜ್ಞಾನದ ಮಾರ್ಗಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ದೇ ಆರ್ ಕಾಲ್ಡ್ ಹಾರ್ಡ್ವೇರ್ ಅಪ್ರೋಚ್, ಸಾಫ್ಟ್ವೇರ್ ಅಪ್ರೋಚ್ ಆ್ಯಂಡ್ ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಲೆಟ್ಸ್ ಡಿಸ್ಕಸ್ ಟುಡೇ ಇನ್ ದ ಕ್ಲಾಸ್ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ವಿವಿಧ ರೂಪಗಳು ಅಥವಾ ಆಯಾಮಗಳು ಅಂಥೇಳಿ ನಾವು ಇಲ್ಲಿ ಕರಿಬಹುದು. ಶೈಕ್ಷಣಿಕ ತಂತ್ರಜ್ಞಾನದ ವಿವಿಧ ರೂಪಗಳು ಅಂಥೇಳಿ ಕರಿತೀವಿ. ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಶೈಕ್ಷಣಿಕ ತಂತ್ರಜ್ಞಾನದ ವಿವಿಧ ರೂಪಗಳು ಅಂಥೇಳಿ ಕರಿತೀವಿ ನಾವು ಇಲ್ಲಿ. ಏನು ಹಂಗಂದ್ರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ದ ವೇರಿಯಸ್ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಆರ್ ಆ್ಯಸ್ ಫಾಲೋಸ್. ದ ಎಜುಕೇಷನಲ್ ಟೆಕ್ನಾಲಜಿ ಹ್ಯಾಸ್ ಅ ವೈಡ್ ರೇಂಜ್ ಆಫ್ ಸ್ಕೋಪ್ ಆ್ಯಂಡ್ ಅಪ್ಲಿಕಬಿಲಿಟಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಶೈಕ್ಷಣಿಕ ತಂತ್ರಜ್ಞಾನ ನಾನು ಮೊದಲೇ ಹೇಳಿದ ಹಾಗೆ ತುಂಬ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಶಿಕ್ಷಣದಲ್ಲಿ ಅದರ ಅನ್ವಯ ತುಂಬ ವಿಶಾಲತೆಯಿಂದ ಕೂಡಿರ್ತಕ್ಕಂಥದ್ದು. ಅಂದರೆ ಕೆಲವು ಏರಿಯಾಗೆ ಅಥವಾ ಸೀಮಿತವಾಗಿರ್ತಕ್ಕಂಥ ಅಂಶಗಳಿಗೆ ಅದರ ಅನ್ವಯ ಶಿಕ್ಷಣ ಕ್ಷೇತ್ರಕ್ಕೆ ಇಲ್ಲ, ತುಂಬ ವಿಶಾಲವಾಗಿರ್ತಕ್ಕಂಥ. ಇಟ್ ಹ್ಯಾಸ್ ಎ ವೈಡ್ ರೇಂಜ್, ಸೊ ವಿ ಕೆನಾಟ್ ಸೇ ಇಟ್ ಇಸ್ ಎ ಒನ್ ಪರ್ಟಿಕ್ಯುಲರ್ ಏರಿಯಾ ಆರ್ ಒನ್ ಪರ್ಟಿಕ್ಯುಲರ್ ಫೀಲ್ಡ್ ಆಫ್ ಎಜುಕೇಷನ್ ಆರ್ ಒನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಆಫ್ ಎಜುಕೇಷನ್ ದ ಎಜುಕೇಷನಲ್ ಟೆಕ್ನಾಲಜಿ ವಿ ಆರ್ ಅಪ್ಲೈಯಿಂಗ್. ಸೊ ಇನ್ ದ್ಯಾಟ್ ಸೆನ್ಸ್ ಇಟ್ ಈಸ್ ಹ್ಯಾವಿಂಗ್ ಎ ವೈಡ್ ರೇಂಜ್ ಆಫ್ ಸ್ಕೋಪ್ ಅಂಡರ್ ದ ಸ್ಕೋಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಆಲ್ರೆಡಿ ವಿ ವರ್ಡ್ ಡಿಸ್ಕಸ್ಡ್. ಇನ್ ಎ ಬ್ರಾಡರ್ ಸೆನ್ಸ್ ಇಟ್ ಸ್ಟ್ಯಾಂಡ್ಸ್ ಫಾರ್ ದ ಅಪ್ಲಿಕೇಶನ್ ಆಫ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಸ್ ವೆಲ್ ಆ್ಯಸ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಇನ್ ದ ಆ್ಯಕ್ಟಿವಿಟೀಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಎಸ್, ಇಟ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಆಲ್ ದೋಸ್ ಟೆಕ್ನಿಕ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಇನ್ ದ ಆ್ಯಕ್ಟಿವಿಟೀಸ್ ಆಫ್ ಟೀಚಿಂಗ್ ಲರ್ನಿಂಗ್. ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವು ಚಟುವಟಿಕೆಗಳ ಮೂಲಕ ತಂತ್ರಗಳನ್ನು ಮತ್ತು ಅದರ ತತ್ವಗಳನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು. ಆ್ಯಸ್ ಅ ರಿಸಲ್ಟ್ ಇಟ್ ಹ್ಯಾಸ್ ಬೀನ್ ಕೇಪಬಲ್ ಆಫ್ ಪ್ರೊವೈಡಿಂಗ್ ನೆಸಸರಿ ವೇಸ್ ಆ್ಯಂಡ್ ಮೀನ್ಸ್ ಥೆರಟಿಕಲ್ ಆ್ಯಸ್ ವೆಲ್ ಆ್ಯಸ್ ಪ್ರಾಕ್ಟಿಕಲ್ ಫಾರ್ ಇಂಪ್ರೂವಿಂಗ್ ದ ಪ್ರೋಸೆಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ರಿಲೇಟೆಡ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್. ಇದರ ಮುಖ್ಯ ಉದ್ದೇಶ ಏನಪ್ಪ, ಇಷ್ಟೆಲ್ಲ ಹೊಸತನದಿಂದ ಕೂಡಿರ್ತಕ್ಕಂಥ ತಂತ್ರಗಳನ್ನು ತತ್ವಗಳನ್ನು ಬೇರೆ ಬೇರೆ ಕ್ಷೇತ್ರಗಳಿಂದ, ಅಂದರೆ ಎಲ್ಲ ವಿಜ್ಞಾನಗಳು ಅಂತ ಏನು ಕರಿತೀವಲ್ಲ, ಮನೋವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇವುಗಳಿಂದ ಹೊಸತನದಿಂದ ಕೂಡಿರ್ತಕ್ಕಂಥ ಆ ಎಲ್ಲ ಆವಿಷ್ಕಾರಗಳನ್ನು ಪ್ರಾಯೋಗಿಕವಾಗಿ ನಾವಿಲ್ಲಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಖ್ಯ ಉದ್ದೇಶ ಏನು ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಣೆ ಮಾಡಲಿಕ್ಕೆ, ಅದರ ಜೊತೆಗೆ ಕಲಿಕೆಯ ಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಅಂತ ಹೇಳಿ ಕರಿತೀವಿ. ಸೊ ವಿ ಕ್ಯಾನ್ ಎನ್ಹಾನ್ಸ್ ದ ಲರ್ನಿಂಗ್. ಸೊ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್. ಎರಡೂ ದೃಷ್ಟಿಕೋನದಲ್ಲಿ ನಮಗೆ ಮುಖ್ಯವಾಗಿ ಕಲಿಕಾ ಮಟ್ಟವನ್ನು ಸುಧಾರಿಸ್ಲಿಕ್ಕೆ, ಬೋಧನೆಯ ಮಟ್ಟವನ್ನು ಸುಧಾರಿಸ್ಲಿಕ್ಕೆ ಈ ಅನ್ವಯಗಳು ಅಗತ್ಯ ಅಂತ ಹೇಳಿ. ದೀಸ್ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಇನ್ ಜನರಲ್ ಕ್ಯಾನ್ ಬಿ ಲಿಸ್ಟೆಡ್ ಆ್ಯಸ್ ಫಾಲೋಸ್. ಹೌ ವಿ ಆರ್ ಅಪ್ಲೈಯಿಂಗ್ ಎಜುಕೇಷನ್ ದ ಆಲ್ ದೀಸ್ ಟೆಕ್ನಾಲಜಿಕಲ್ ಪ್ರಿನ್ಸಿಪಲ್ಸ್, ಲಾಸ್, ಥಿಯರೀಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಕೀಪಿಂಗ್ ಇನ್ ದ್ಯಾಟ್ ಸೆನ್ಸ್. ಸೊ ದ ಅಪ್ಲಿಕೆಬಿಲಿಟಿ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ವಿ ಆರ್ ಹ್ಯಾವಿಂಗ್ ಎ ಫೋರ್ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಒನ್ ಇಸ್ ಟೀಚಿಂಗ್ ಟೆಕ್ನಾಲಜಿ, ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ, ಬಿಹೇವಿಯರಲ್ ಟೆಕ್ನಾಲಜಿ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಡಿಸೈನ್ ಟೆಕ್ನಾಲಜಿ ವಾಟ್ ವಿ ಆರ್ ಸೇಯಿಂಗ್ ಆರ್ ಇನ್ಸ್ಟ್ರಕ್ಷನಲ್ ಡಿಸೈನ್. ಸೊ ದಟ್ ಈಸ್ ಅ ಲಾಸ್ಟ್ ಒನ್, ಇನ್ಸ್ಟ್ರಕ್ಷನಲ್ ಡಿಸೈನ್. ಸೊ ದೀಸ್ ಆರ್ ದ ಫೋರ್ ಫಾರ್ಮ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಅಂದರೆ ನಾಲ್ಕು ಆಯಾಮಗಳಲ್ಲಿ ನಾವು ಶೈಕ್ಷಣಿಕ ತಂತ್ರಜ್ಞಾನದ ಅನ್ವಯವನ್ನು ನೋಡ್ತೀವಿ ಇಲ್ಲಿ ಅನ್ನೋಂಥದ್ದು, ನಾಲ್ಕು ಕ್ಷೇತ್ರಗಳ ಅಡಿಯಲ್ಲಿ. ಅಂದರೆ ಆರ್ ವಿ ಕ್ಯಾನ್ ಸೇ ದೀಸ್ ಆರ್ ದ ಟೈಪ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತಲೂ ಕರಿಬೋದು. ಶೈಕ್ಷಣಿಕ ತಂತ್ರಜ್ಞಾನದ ರೂಪಗಳ ಜೊತೆಗೆ ವಿಧಗಳು ಅಂಥೇಳಿ ನಾವು ಕರಿತೀವಿ. ಟೀಚಿಂಗ್ ಟೆಕ್ನಾಲಜಿ, ಅಧ್ಯಾಪನ ತಂತ್ರಜ್ಞಾನ. ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ, ಬೋಧನಾ ತಂತ್ರಜ್ಞಾನ. ಇಲ್ಲಿ ಟೀಚಿಂಗ್ ಅನ್ನೋವಂಥದ್ದು ಇಂಗ್ಲೀಷಲ್ಲಾದರೆ ಕರೆಕ್ಟ್ ಆಗುತ್ತೆ, ಬಟ್ ಇನ್ಸ್ಟ್ರಕ್ಷನ್ ಅಂದರೆ ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಪ್ರೋಸೆಸ್.
ಅಲ್ಲಿ ಕೊಡುವಂಥದ್ದು. ಹಾಗಾಗಿ ಅದನ್ನು ಬೋಧನಾ ತಂತ್ರಜ್ಞಾನ ಅಂತ ಕರಿತೀವಿ. ಟೀಚಿಂಗ್ ಅಂದರೆ ಅಧ್ಯಾಪನ. ಸೊ ಅಧ್ಯಾಪನ ತಂತ್ರಜ್ಞಾನ ಯಾವಾಗಲೂ ಬೋಧನಾ ತಂತ್ರಜ್ಞಾನ ಅಥವಾ ಅದರಲ್ಲಿ ಅಡಿಯಲ್ಲಿ ಬರ್ತದೆ ಅಂತ ಹೇಳಿ ಕರಿಬೋದು. ಬೋಧನೆ ಅನ್ನೋದು ಟೀಚಿಂಗ್ ಅಂಡರಲ್ಲಿ ಬರುತ್ತೆ ಅಂತ. ನೆಕ್ಸ್ಟು ಬಿಹೇವಿಯರಲ್ ಟೆಕ್ನಾಲಜಿ, ವರ್ತನ ತಂತ್ರಜ್ಞಾನ. ನೆಕ್ಸ್ಟ್ ಇನ್ಸ್ಟ್ರಕ್ಷನಲ್ ಡಿಸೈನ್, ಬೋಧನಾ ವಿನ್ಯಾಸ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಈ ರೀತಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಫಾರ್ಮ್ಸನ್ನು ನೋಡ್ತೀವಿ ನಾವು ಎಜುಕೇಷನಲ್ ಟೆಕ್ನಾಲಜಿನಲ್ಲಿ. ಇವುಗಳು ವಿಧಗಳು ಅಂತಲೂ ಕೂಡ ನಾವು ಕರಿಬೋದು. ಇವತ್ತಿನ ಕ್ಲಾಸಲ್ಲಿ ಟೀಚಿಂಗ್ ಟೆಕ್ನಾಲಜಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಒಂದೊಂದೇ ತಿಳ್ಕೊಳ್ಳೋಣ. ನಿಮಗಿರೋದು ಟೀಚಿಂಗ್ ಟೆಕ್ನಾಲಜಿ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಅನ್ನೋ ಎರಡು ವಿಧಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಯಾ ರೂಪಗಳನ್ನು ಏನು ಅನ್ನುವಂಥದ್ದನ್ನು ನೋಡೋಣ. ಏನಂಗಂದರೆ ಅಥವಾ ಅದರಲ್ಲಿ ಬರೋವಂಥ ಅಂಶಗಳೇನಿರುತ್ತೆ ಅನ್ನುವಂಥದ್ದು. ಮೊದಲನೇದು ಟೀಚಿಂಗ್ ಟೆಕ್ನಾಲಜಿ. ಏನು ಅಧ್ಯಾಪನ ತಂತ್ರಜ್ಞಾನ? ಟೀಚಿಂಗ್ ಈಸ್ ಅ ಸೋಷಿಯಲ್ ಆ್ಯಂಡ್ ಪ್ರೊಫೆಷನಲ್ ಆ್ಯಕ್ಟಿವಿಟಿ. ಟೀಚಿಂಗ್ ಈಸ್ ಪರ್ಪಸ್ಫುಲ್ ಆ್ಯಕ್ಟಿವಿಟಿ. ಎಸ್, ಇಟ್ ಈಸ್ ಅ ಪ್ರೊಫೆಷನಲ್ ಆ್ಯಕ್ಟಿವಿಟಿ. ವೆನ್ ಇಟ್ ಈಸ್ ಸೆಟ್ ಟು ಬಿ ಪ್ರೊಫೆಷನಲ್, ಸೊ ಬಿಕಾಸ್ ಇಟ್ ರಿಕ್ವೈರ್ಸ್ ಸಮ್ ಸ್ಕಿಲ್ಸ್ ಪರ್ಫಾಮ್ ದಟ್ ಪರ್ಟಿಕ್ಯುಲರ್ ಆ್ಯಕ್ಷನ್ ಆ್ಯಂಡ್ ಅಫ್ ಕೋರ್ಸ್ ಇಟ್ ರಿಕ್ವೈರ್ಸ್ ಸಮ್ ಪ್ರೀ ರಿಕ್ವಿಸಿಟ್ ನಾಲೆಡ್ಜ್ ಆರ್ ಕೋರ್ಸ್ ಆರ್ ಕ್ವಾಲಿಫಿಕೇಶನ್ ವಾಟ್ ವಿ ಆರ್ ಸೇಯಿಂಗ್. ದ ಟೀಚಿಂಗ್ ಈಸ್ ಪರ್ಪಸ್ಫುಲ್ ಆ್ಯಕ್ಟಿವಿಟಿ. ಎಸ್, ಅಫ್ ಕೋರ್ಸ್ ಇಟ್ ಈಸ್ ಹ್ಯಾವಿಂಗ್ ಎ ಇಟ್ಸ್ ಓನ್ ಪರ್ಪಸ್. ವೆನ್ ವಿ ಆರ್ ಟೀಚಿಂಗ್ ವಿ ಆರ್ ಹ್ಯಾವಿಂಗ್ ಎ ಪರ್ಪಸ್. ವಿ ಹ್ಯಾವ್ ಟು ಕೀಪ್ ಸಮ್ ಆಬ್ಜೆಕ್ಟಿವ್ಸ್ ಆರ್ ಗೋಲ್ಸ್. ದ ಅಲ್ಟಿಮೇಟ್ ಗೋಲ್ ಆಫ್ ಟೀಚಿಂಗ್ ಈಸ್ ಟು ಬ್ರಿಂಗ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್. ಅಂದರೆ ಅಧ್ಯಾಪನ ಮಾಡ್ತಾ ಇದ್ದೀವಿ, ಟೀಚ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಉದ್ದೇಶ ಇರುತ್ತೆ. ಆ ಪರ್ಪಸ್ ಇರೋವಂಥದ್ದಕ್ಕೆ ನಾವು ಮಾಡುವಂಥದ್ದು. ಹಾಗಾಗಿ ಉದ್ದೇಶ ಇಲ್ಲೇ ಮಾಡುವಂಥದ್ದಲ್ಲ, ಉದ್ದೇಶ ಇಟ್ಕೊಳ್ಬೇಕು ಅಂತ ಅಥವಾ ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಅಧ್ಯಾಪನ ಅಂತ ಹೇಳಿ ಕರಿತೀವಿ. ಏನು ಮುಖ್ಯ ಉದ್ದೇಶ ಅಧ್ಯಾಪನ ಮಾಡ್ತಕ್ಕಂಥದ್ದು ಅಂದರೆ ಟು ಬ್ರಿಂಗ್ ಆಲ್ರೌಂಡ್ ಡೆವಲಪ್ಮೆಂಟ್ ಚೇಂಜ್ ಅಮಾಂಗ್ ಅವರ್ ಸ್ಟೂಡೆಂಟ್ಸ್. ಅಂದರೆ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಮಾಡ್ಬೋದಾಗಿರ್ತಕ್ಕಂಥ ಉದ್ದೇಶವನ್ನು ಅಧ್ಯಾಪನ ಒಳಗೊಂಡಿದೆ. ಏನು ಸರ್ವತೋಮುಖ ಅಭಿವೃದ್ಧಿ ಅಂದರೆ ಮೇ ಬಿ ಇಟ್ಸ್ ರಿಲೇಟೆಡ್ ಟು ದ ಫಿಸಿಕಲ್ ಚೇಂಜ್ ಆರ್ ಇಂಟೆಲೆಕ್ಚುಯಲ್ ಆರ್ ಸೋಷಿಯಲ್ ಡೆವಲಪ್ಮೆಂಟ್, ಎಮೋಷನಲ್ ಡೆವಲಪ್ಮೆಂಟ್, ಸ್ಪಿರಿಚುಯಲ್ ಡೆವಲಪ್ಮೆಂಟ್. ವಿ ಹ್ಯಾವ್ ಟು ಕೀಪ್ ಆಲ್ ದೀಸ್ ಆಸ್ಪೆಕ್ಟ್ಸ್. ವಿ ಹ್ಯಾವ್ ಟು ಬ್ರಿಂಗ್ ಚೇಂಜಸ್. ವಿ ಹ್ಯಾವ್ ಟು ಡೆವಲಪ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್. ಸೊ ದಟ್ ಈಸ್ ಅ ಅಲ್ಟಿಮೇಟ್ ಗೋಲ್ ಆಫ್ ಅ ಟೀಚಿಂಗ್. ಟೀಚಿಂಗ್ ಈಸ್ ಅನ್ ಆರ್ಟ್ ಆ್ಯಸ್ ವೆಲ್ ಆ್ಯಸ್ ಸೈನ್ಸ್ ಬಿಕಾಸ್ ಟೀಚಿಂಗ್ ಕ್ಯಾನ್ ಬಿ ಸ್ಟಡೀಡ್ ಆಬ್ಜೆಕ್ಟಿವ್ಲಿ ಆ್ಯಂಡ್ ಸೈಂಟಿಫಿಕಲಿ. ಇಲ್ಲಿ ಬೋಧನೆ ಅಂತಕ್ಕಂಥದ್ದು ಕಲೆಯೂ ಹೌದು, ಹಾಗೆ ವಿಜ್ಞಾನವು ಅಂತವನ್ನು ಕೂಡ ಕರಿತೀವಿ ನಾವು. ಸಾರಿ, ಅಧ್ಯಾಪನ ಅನ್ನುವಂಥದ್ದು ಏನು ಟೀಚ್ ಮಾಡೋವಂಥದ್ದು? ಅಧ್ಯಾಪನವನ್ನು ಮಾಡ್ತಾ ಇದ್ದೀವಿ ಅಂತ ಕರೆದ್ರೆ ನಾವು ಅದನ್ನೇನಂತ ಕರಿತೀವಿ? ಅದು ಪ್ರಮುಖವಾಗಿರ್ತಕ್ಕಂಥ ಅಂಶದ ಅಡಿಯಲ್ಲಿ ಹೇಳುವಂಥದ್ದಾದರೆ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಕೊಟ್ಟಿದ್ದಾರೆ. ಕನ್ನಡ ತರ್ಜಿಮೆ ವರ್ಡ್ ಅನ್ನು ನಮಗೆ ಹೇಳುವಾಗ ಟೀಚಿಂಗ್ ಅನ್ನೋದನ್ನು ಕೆಲವು ಸಂದರ್ಭಗಳಲ್ಲಿ ಅನುವಾದನಲ್ಲಿ ಬೋಧನೆನೂ ಅಂತಲೂ ಕರೆದಿದ್ದಾರೆ. ಇನ್ನು ಕೆಲವು ಕಡೆ ಇನ್ಸ್ಟ್ರಕ್ಷನ್ ಅಂದರೆ ಸಲಹೆ ಅಂತ ಕೂಡ ಕರೆದಿದ್ದಾರೆ. ಆದರೆ ಕನ್ನಡ ಪದ ಹೆಚ್ಚು ಸೂಕ್ತ ಹಾಕುವಂಥದ್ದು ನಾನು ಟೀಚಿಂಗಿಗೆ ಅಧ್ಯಾಪನ ಅಂತಲೇ ಬಳಸ್ತೀನಿ ಇಲ್ಲಿ. ಹಾಗಾಗಿ ನೋಡ್ಕೊಳ್ಬೇಕು ನೀವು ಇಲ್ಲಿ. ಟೀಚಿಂಗ್ ಈಸ್ ಅನ್ ಆರ್ಟ್ ಆ್ಯಸ್ ವೆಲ್ ಆ್ಯಸ್ ಸೈನ್ಸ್. ಅಂದರೆ ಬೋಧನೆ ಅಧ್ಯಾಪನ ಅಂತಕ್ಕಂಥದ್ದು ಕಲೆಯೂ ಹೌದು, ಹಾಗೆ ಅದು ವಿಜ್ಞಾನವೂ ಕೂಡ. ಯಾವಾಗ ನಾವು ಕಲೆ ಅಂತ ಕರಿತೀವೋ, ವೆನ್ ವಿ ಆರ್ ಸೇಯಿಂಗ್ ಇಟ್ ಈಸ್ ಅನ್ ಆರ್ಟ್, ದೆನ್ ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್. ವೆನ್ ಇಟ್ ಈಸ್ ಸೆಟ್ ಟು ಬಿ ಎ ಆರ್ಟ್, ಸೊ ದ್ಯಾಟ್ ಸ್ಕಿಲ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇಟ್, ಸೊ ಟು ಗೆಟ್ ಎ ಮಾಸ್ಟ್ರಿ ಓವರ್ ದ್ಯಾಟ್. ಕಲೆ ಅಂತ ಯಾವಾಗ ಕರಿತೀವೋ ಅದನ್ನು ತರಬೇತಿಯ ಮೂಲಕ ಪಡ್ಕೊಳ್ಬೇಕು. ಯಾವಾಗ ನೀವು ತರಬೇತಿ ಪಡಿತೀರಾ ಅವಾಗ ಆ ಕೌಶಲವನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ. ಆರ್ಟ್ ಮೀನ್ಸ್ ಇಯರ್ ಇಟ್ ಈಸ್ ನಥಿಂಗ್ ಬಟ್ ಎ ಕ್ರಿಯೇಟಿವ್ ವೇ ಆಫ್ ಎಕ್ಸ್ಪ್ರೆಷನ್. ಇಟ್ ಈಸ್ ಅ ಸ್ಕಿಲ್ ಆಫ್ ಕ್ರಿಯೇಟಿವ್ ವೇ ಆಫ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಕಲೆ ಅಂತ ಯಾವಾಗ ಪರಿಗಣಿಸ್ತೀವೋ, ಕಲೆ ಅಂತಕ್ಕಂಥದ್ದು ಒಂದು ಸೃಜನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಪಡಿಸುವ ಕೌಶಲ ಅಂತ ಹೇಳಿ ಕರಿತೀವಿ, ಸೃಜನಾತ್ಮಕವಾಗಿ. ಹಾಗಾದರೆ ಟೀಚಿಂಗ್ ಈಸ್ ಅನ್ ಆರ್ಟ್ ಅಂದರೆ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಎ ವೇ ಆಫ್ ಕ್ರಿಯೇಟಿವ್ಲಿ. ಸೊ ಖಂಡಿತವಾಗೂ ಬೇಕು, ಒಂದು ಸೃಜನಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅಧ್ಯಾಪನವನ್ನು ಮಾಡಬೇಕು ಅಥವಾ ಟೀಚಿಂಗನ್ನು ಮಾಡಬೇಕು ಅನ್ನೋ ಅಂಥ ಅಂಶ. ಯಾವಾಗ ಸ್ಕಿಲ್ ಅಂತ ಕರಿತೀವೋ ಅದನ್ನು ಕರಗತ ಮಾಡಿಕೊಳ್ಬೇಕು. ಒಂದೇ ದಿನಕ್ಕೆ ಬರೋ ಅಂಥದ್ದಲ್ಲ, ಖಂಡಿತವಾಗೂ ನಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು, ತರಬೇತಿ ಪಡ್ಕೊಳ್ಬೇಕು. ತರಬೇತಿ ಪಡ್ಕೊಂಡ್ರೆ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ? ಯಾವಾಗಲೂ ಕಲಿತಾನೆ, ಯಾವಾಗಲೂ ಪ್ರಾಕ್ಟೀಸನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಕರಿಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಗೆ ಹೇಳ್ತೀವೋ ಆ ರೀತಿಯಾಗಿ ಇದು ಇಲ್ಲೂ ಕೂಡ ಅಪ್ಲೈ ಆಗ್ತದೆ.
ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಸೈನ್ಸ್. ಸೈನ್ಸ್ ಅಂತ ಯಾವಾಗ ಕರಿತೀವಿ? ಸೈನ್ಸ್ ಈಸ್ ನಥಿಂಗ್ ಬಟ್ ಎ ಬಾಡಿ ಆಫ್ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್. ಸೊ ವೆನ್ ಎ ಟೀಚಿಂಗ್ ಇಟ್ ಇಸ್ ಟರ್ಮ್ಡ್ ಆ್ಯಸ್ ಅ ಸೈನ್ಸ್ ಅಂತ ಕರೆದಾಗ, ಸೊ ಎಸ್ ಅಫ್ ಕೋರ್ಸ್ ಇಟ್ ಈಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ವಿ ಹ್ಯಾವ್ ಟು ಸಿಸ್ಟಮ್ಯಾಟಿಕಲಿ ಪರ್ಫಾರ್ಮ್ ಟೀಚಿಂಗ್ ಟಾಸ್ಕ್. ಹಾಗಾಗಿ ಕ್ರಮಬದ್ಧವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಕಲೆನೂ ಹೌದು, ತರಬೇತಿ ಪಡ್ಕೊಳ್ಳೋದ್ರ ಮೂಲಕ ಅದನ್ನು ಕರಗತ ಮಾಡ್ಕೊಳ್ಬೇಕು, ಜೊತೆಗೆ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ವೆರಿ ಸಿಸ್ಟಮ್ಯಾಟಿಕಲಿ ದ ಟೀಚಿಂಗ್ ಪ್ರೋಸೆಸ್ ಹ್ಯಾಸ್ ಟು ಬಿ ಡನ್, ಬಿಕಾಸ್ ಟೀಚಿಂಗ್ ಕ್ಯಾನ್ ಬಿ ಸ್ಟಡೀಡ್ ಅಬ್ಜೆಕ್ಟಿವ್ಲಿ ಆ್ಯಂಡ್ ಸೈಂಟಿಫಿಕಲಿ. ನೋಡ್ರಿ, ಇಲ್ಲಿ ಯಾಕೆ ಇದನ್ನು ಇನ್ನೊಂದು ಅರ್ಥದಲ್ಲಿ ಕಲೆ ಮತ್ತು ವಿಜ್ಞಾನ ಅಂತ ಕರಿತೀವಿ ಅಂದರೆ, ಅದನ್ನು ಅಧ್ಯಯನ ಮಾಡ್ಬೋದು, ವಸ್ತುನಿಷ್ಠವಾಗಿ ಕೂಡ ನೀವು ಅಧ್ಯಯನ ಮಾಡಿ ಅದಕ್ಕೆ ಸರಿ ಇದು ತಪ್ಪು ಅಥವಾ ಸರಿ ಅಂತ ಹೇಳೋ ಮಟ್ಟಿಗೆ ಇರತಕ್ಕಂಥ ಒಂದು ಪ್ರಕ್ರಿಯೆ. ಹಾಗೆ ವೈಜ್ಞಾನಿಕವಾಗೂ ಕೂಡ ನೀವು ಅದನ್ನು ಸ್ಟಡಿ ಮಾಡಲಿಕ್ಕೆ ಅವಕಾಶ, ಯು ಕ್ಯಾನ್ ಫೈಂಡ್ ಔಟ್ ರಿಸರ್ಚ್. ಈ ರೀತಿ ಮಾಡಿದ್ರೆ ಉತ್ತಮವಾಗಿರ್ತಕ್ಕಂಥ ಅಧ್ಯಾಪನ, ಸೊ ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದು. ಈ ತೆರನಾಗಿ ಮಾಡಿದ್ರೆ ಅಥವಾ ಈ ರೀತಿ ನೀವು ಟೀಚ್ ಮಾಡಿದ್ರೆ, ಈ ರೀತಿ ಉದಾಹರಣೆಗಳನ್ನು ಕೊಟ್ಟರೆ ಅಥವಾ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡಿಕೊಂಡ್ರೆ, ಸೊ ದ್ಯಾಟ್ ಟೀಚಿಂಗ್ ಕ್ಯಾನ್ ಬಿ ಸ್ಟಡೀಡ್ ಆಬ್ಜೆಕ್ಟಿವ್ಲಿ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಸೈಂಟಿಫಿಕಲಿ. ಅದಕ್ಕೆ ಗುಡ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನಮ್ಮ ಬಿ ಎಡ್ ಕೋರ್ಸ್ಗಳಲ್ಲಿ, ಏನು ಬಿ ಎಡ್ ಟ್ರೈನಿಂಗ್ ಕೋರ್ಸಲ್ಲಿ ಏನೆಲ್ಲ ಮಾಡಿಫಿಕೇಷನ್ ಆಗ್ತಿದೆ, ವಾಟ್ ಆರ್ ದ ಕರಿಕ್ಯುಲಮ್ಸ್, ವಾಟ್ ಆರ್ ದ ಟ್ರೈನಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಸ್ಕಿಲ್ಸ್ ವಿ ಆರ್ ಗಿವಿಂಗ್ ಟ್ರೈನಿಂಗ್ ಫಾರ್ ಯು ಪೀಪಲ್ ಸೊ ಟು ಗೆಟ್ ಮಾಸ್ಟ್ರಿ ಓವರ್ ದ್ಯಾಟ್. ಆಲ್ ದೋಸ್ ಆರ್ ಎಕ್ಸಾಂಪಲ್ ಆಫ್ ರಿಸರ್ಚ್ ಫೈಂಡಿಂಗ್ಸ್ ವಿತ್ ರಿಲೇಟೆಡ್ ಟು ದ ಟೀಚಿಂಗ್ ಆಸ್ಪೆಕ್ಟ್. ಅಂದರೆ ನಿಮಗೆ ಕೊಡ್ತಕ್ಕಂಥ ತರಬೇತಿಯಲ್ಲಿ ಇರ್ತಕ್ಕಂಥ ನಮ್ಮ ಈ ಸಿಲಬಸ್ ಇರ್ಬೋದು, ಆ ಕರಿಕ್ಯುಲಮ್ ಇರ್ಬೋದು, ಕೌಶಲಗಳಿರ್ಬೋದು, ಅಥವಾ ಇದೇ ಥರ ನೀವು ಮಾಡಬೇಕು ಅನ್ನೋವಂಥದ್ದು, ನಿಮಗೇನೆಲ್ಲ ಫೀಡ್ಬ್ಯಾಕ್ ಮೂಲಕ ನಾವು ಪ್ರತಿ ಹಂತದಲ್ಲೂ ಹೇಳ್ತಾ ಬರ್ತೀವೋ ಅವೆಲ್ಲವುಗಳು ಕೂಡ ಈ ಅಧ್ಯಾಪನವನ್ನು ಸಂಶೋಧನೆಯ ಮೂಲಕ ಕಂಡುಕೊಂಡಿರ್ತಕ್ಕ, ಅಧ್ಯಾಪನೆಗೆ ಸಂಬಂಧಿಸಿದ ಹಾಗೆ ಸಂಶೋಧನೆಯ ಮೂಲಕ ಕಂಡುಕೊಂಡಿರ್ತಕ್ಕಂಥ ಫಲಿತಾಂಶಗಳಾಗಿವೆ. ಫೈಂಡಿಂಗ್ಸ್ ದೇ ಆರ್ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನ್, ಹೌ ಟು ಇಂಟ್ರಡ್ಯೂಸ್ ಅ ಲೆಸನ್, ಆರ್ ಹೌ ಟು ರೈಟ್ ಎ ಸಿಸ್ಟಮ್ಯಾಟಿಕಲಿ ಆನ್ ದ ಬ್ಲ್ಯಾಕ್ ಬೋರ್ಡ್, ಹೌ ಟು ಆಸ್ಕ್ ಎ ಕ್ವಶನ್ಸ್ ಟು ದ ಸ್ಟೂಡೆಂಟ್ಸ್. ಆಲ್ ದೀಸ್ ಥಿಂಗ್ಸ್ ಆರ್ ಫೈಂಡಿಂಗ್ಸ್ ಆಫ್ ದ ರಿಸರ್ಚ್ ಸ್ಟಡೀಸ್ ಆನ್ ದ ಟಾಪಿಕ್ ಟೀಚಿಂಗ್ ಓನ್ಲಿ. ಸೊ ದ ಸೈಂಟಿಫಿಕಲಿ ಆ್ಯಂಡ್ ವೆರಿ ಆಬ್ಜೆಕ್ಟಿವ್ಲಿ ದ ಫೈಂಡಿಂಗ್ಸ್ ಹ್ಯಾವ್ ಬೀನ್ ಎಲಾಬರೇಟೆಡ್ ಆ್ಯಂಡ್ ಎಲಿಸಿಟೆಡ್. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಫಾಲೋ ಅಪ್ ಮಾಡಲೇಬೇಕು ಅನ್ನುವಂಥ ಅಂಶ. ಹಾಗಾದರೆ ಆಬ್ಜೆಕ್ಟಿವ್ ಆಗಿ ನಾವು ಅದನ್ನು ಸ್ಟಡಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ನಾವು ಕರೀಬೋದು. ದ ಚೀಫ್ ಎಕ್ಸ್ಪೋನೆಂಟ್ಸ್ ಆಫ್ ಟೀಚಿಂಗ್ ಟೆಕ್ನಾಲಜಿ ಐ ಕೆ ಡೇವಿಸ್, ಎನ್ ಎಲ್ ಗಾನೆ, ಹರ್ಬರ್ಟ್ ಹಂಟ್, ಬ್ರೂನರ್ ಆ್ಯಂಡ್ ರಾಬರ್ಟ್ ಗ್ಲೇಜರ್. ಸೊ ದ ಸಮ್ ಸೈಕಾಲಜಿಸ್ಟ್ ಆ್ಯಸ್ ವೆಲ್ ಆ್ಯಸ್ ಎಜುಕೇಷನಿಸ್ಟ್ ದೇವರ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ದ ಇಂಪ್ರೂವ್ಮೆಂಟ್ ಆಫ್ ಆರ್ ದ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಟೆಕ್ನಾಲಜಿ. ಸೊ ದೇ ಕಾಂಟ್ರಿಬ್ಯೂಟೆಡ್ ಲಾನ್ ಒನ್ ಆರ್ ದ ಅದರ್ ವೇ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಆರ್ ದ ಕಾನ್ಸೆಪ್ಟ್ ಡೆವಲಪಿಂಗ್ ದ ಟೀಚಿಂಗ್ ಟೆಕ್ನಾಲಜಿ. ಅಂದರೆ ಪ್ರಮುಖವಾಗಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ತಜ್ಞರಾಗಿರ್ಬೋದು ಅಥವಾ ಮನೋವಿಜ್ಞಾನಿಗಳು ಅಂತ ಏನು ಕರ್ಕೊಳ್ತೀವೋ ಅದರಲ್ಲಿ ತುಂಬ ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಚೀಫ್ ಎಕ್ಸ್ಪೋನೆಂಟ್ಸ್ ಅಂತ ಹೇಳಿ ನಾವು ಕರಿಬೋದು. ಒಂದೊಂದು ಆಸ್ಪೆಕ್ಟಿಗೆ ಒಂದೊಂದು ಅಂಶಕ್ಕೆ ಪೂರಕವಾಗಿ ಇವರು ತಮ್ಮದೇ ಆಗಿರ್ತಕ್ಕಂಥ ಸಂಶೋಧನೆ ಮೂಲಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಐ ಕೆ ಡೇವಿಸ್ ಆಗಿರ್ಬೋದು, ಎನ್ ಎಲ್ ಗಾನೆ, ಹರ್ಬರ್ಟ್ ಹಂಟ್, ಬ್ರೂನರ್. ಬ್ರೂನರ್ನ ನೀವು ಸೈಕಾಲಜಿ ಪೇಪರಲ್ಲೂ ಅವರ ಕಲಿಕಾ ಸಿದ್ಧಾಂತ ಅಥವಾ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳ ಹಂತಗಳ ಬಗ್ಗೆ ಕೂಡ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ. ನೆಕ್ಸ್ಟ್ ರಾಬರ್ಟ್ ಗ್ಲೇಜರ್ ಅಂತಕ್ಕಂಥವ್ರು, ಇವರು ಟೀಚಿಂಗ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರಿಕಲ್ಪನೆಗಳನ್ನು, ವಿಷಯಗಳನ್ನು, ಆಯಾಮಗಳನ್ನು ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ದ ಟೀಚಿಂಗ್ ಈಸ್ ಎ ಸಚ್ ಎ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ವಿಚ್ ಈಸ್ ಕಂಪ್ಲೀಟೆಡ್ ಬೈ ದ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಎಸ್, ಅಫ್ ಕೋರ್ಸ್ ಇಟ್ ಈಸ್ ಅನ್ ಇಂಟರಾಕ್ಷನ್, ಇಟ್ಸ್ ನಾಟ್ ಲೈಕ್ ದಟ್ ಒನ್ ವೇ. ಟೀಚಿಂಗ್ ಶುಡ್ ಬಿ ಆಲ್ವೇಸ್ ಟೂ ವೇ ಕಮ್ಯುನಿಕೇಷನ್. ವಿ ಹ್ಯಾವ್ ಟು ಬಿ ಮೇಂಟೈನ್ ಟೂ ವೇ ಕಮ್ಯುನಿಕೇಷನ್ ಇನ್ ದ ಕ್ಲಾಸ್ ರೂಮ್, ದೆನ್ ಇಟ್ ಈಸ್ ಸೆಟ್ ಟು ಬಿ ಎ ವೆರಿ ಇಂಟರಾಕ್ಟಿವ್ ಟೈಪ್ ಆಫ್ ಟೀಚಿಂಗ್. ದಿಸ್ ಆ್ಯಕ್ಟಿವಿಟಿ ಲೀಡ್ಸ್ ಟು ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಎಸ್, ಟುಡೇ ಟೀಚಿಂಗ್ ಈಸ್ ಕನ್ಸಿಡರ್ಡ್ ಸ್ಟೂಡೆಂಟ್ ಸೆಂಟರ್ಡ್ ಆ್ಯಂಡ್ ನಾಟ್ ಟೀಚರ್ ಸೆಂಟರ್ಡ್. ಅಧ್ಯಾಪನ ಅಂತಕ್ಕಂಥದ್ದು ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕೇ ಹೊರತು ಶಿಕ್ಷಕ ಕೇಂದ್ರಿತ ಆಗಿರಬಾರ್ದು. ವಿದ್ಯಾರ್ಥಿ ಕೇಂದ್ರಿತ ಅಂದರೆ ವಿದ್ಯಾರ್ಥಿಯ ಆಸಕ್ತಿ, ವಯೋಮಿತಿ, ಅವನ ಮನೋವೈಜ್ಞಾನಿಕ ಅಂಶಗಳನ್ನು ಅರಿತು ತದನಂತರ ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂಥ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಬೋಧನಾ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡು ಅವನು ಅಧ್ಯಾಪನವನ್ನು ಮಾಡಬೇಕು ಅಥವಾ ಟೀಚನ್ನು ಮಾಡಬೇಕು ಅನ್ನುವಂಥ ಅಂಶ. ಇನ್ ದ್ಯಾಟ್ ವೇ ಇಟ್ ಸೆಟ್ ಟು ಬಿ ಎ ಸ್ಟೂಡೆಂಟ್
ಸೆಂಟರ್ಡ್ ಅಂದರೆ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕಾಗತ್ತೆ ಅನ್ನುವಂಥದ್ದು. ಇನ್ ಅದರ್ ವರ್ಡ್ಸ್, ಇನ್ಸ್ಟೆಡ್ ಆಫ್ ಟೀಚಿಂಗ್ ಬೈ ದ ಟೀಚರ್, ದ ಲರ್ನಿಂಗ್ ಬೈ ದ ಸ್ಟೂಡೆಂಟ್ ಈಸ್ ಎಂಫಸೈಸ್ಡ್. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾವಾಗಲೂ ಶಿಕ್ಷಕ ತಾನು ಅಧ್ಯಾಪನವನ್ನು ಮಾಡಬೇಕು ಅಥವಾ ಟೀಚ್ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಹೋಗೋದಕ್ಕಿಂತ ಯಾವ ರೀತಿ ಅವನು ಬೋಧನೆಯನ್ನು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಯ ಕಲಿಕೆ ತಾನು ಮಾಡಿಕೊಳ್ಬೇಕು ಅನ್ನೋ ಮಟ್ಟಿಗೆ, ಅವನಲ್ಲಿ ಬದಲಾವಣೆ ತರೋ ಮಟ್ಟಿಗೆ ನಮ್ಮ ಟೀಚಿಂಗ್ ಇರಬೇಕು ಅಂತ. ಸೊ ದ ಅದರ್ ವರ್ಡ್ಸ್, ಇನ್ಸ್ಟೆಡ್ ಆಫ್ ಟೀಚಿಂಗ್ ಬೈ ಟೀಚರ್, ದ ಲರ್ನಿಂಗ್ ಬೈ ದ ಸ್ಟೂಡೆಂಟ್ ಈಸ್ ಎಂಫಸೈಸ್ಡ್. ಅಂದರೆ ವಿದ್ಯಾರ್ಥಿ ಕಲಿಕೆಯಲ್ಲಿ ತೊಡಗಿಸ್ಕೊಂಡು ಕಲಿಕೆಯ ಮಟ್ಟವನ್ನು ಸುಧಾರಿಸ್ಕೊಳ್ಳೋ ರೀತಿ ನಮ್ಮ ಅಧ್ಯಾಪನವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಅಂಶವನ್ನು ಗಮನಿಸಬೇಕು. ಇದು ಟೀಚಿಂಗ್ ಟೆಕ್ನಾಲಜಿ. ಕಂಟೆಂಟ್ ಆಫ್ ಟೀಚಿಂಗ್ ಟೆಕ್ನಾಲಜಿ, ಏನು ವಿಷಯ ವಸ್ತು ಇದರಲ್ಲಿ ಇರ್ತದೆ? ಕಂಟೆಂಟ್ ಟೀಚಿಂಗ್ ಟೆಕ್ನಾಲಜಿ ಅಂದರೆ ಏನು? ಈಗ ಎಜುಕೇಷನಲ್ ಟೆಕ್ನಾಲಜಿ ನಿಮಗೆ ಸಾಕಷ್ಟು ಹೇಳ್ತಾ ಬಂದಿದ್ದೀನಿ, ಆದರೆ ಟೀಚಿಂಗ್ ಟೆಕ್ನಾಲಜಿ ಈ ಭಾಗ ಯಾವ ವಿಷಯವನ್ನು ಚರ್ಚೆ ಮಾಡುತ್ತೆ? ಇದರ ಈ ವಿಧ ಶೈಕ್ಷಣಿಕ ತಂತ್ರಜ್ಞಾನದ ಈ ಭಾಗ ಅಥವಾ ಈ ಕ್ಷೇತ್ರ ಈ ವಿಧ ಏನೆಲ್ಲ ಅಂಶಗಳನ್ನು ಚರ್ಚೆ ಮಾಡುತ್ತೆ ಇದರಲ್ಲಿ ಅಂತನ್ನುವಂಥದ್ದನ್ನು ನಾವು ಕಂಟೆಂಟ್ ಅಂತ ಹೇಳಿ ಕರಿತೀವಿ. ವಿಷಯ ವಸ್ತು ಶೈಕ್ಷಣಿಕ ಅಧ್ಯಾಪನ ತಂತ್ರಜ್ಞಾನದ ವಿಷಯ ವಸ್ತು. ಐ ಕೆ ಡೇವಿಸ್ ಆ್ಯಂಡ್ ರಾಬರ್ಟ್ ಗ್ಲೇಜರ್ ಇನ್ ದ ಇಯರ್ 1962 ಹ್ಯಾವ್ ಡೆವಲಪ್ಡ್ ದ ಕಂಟೆಂಟ್ ಆಫ್ ಟೀಚಿಂಗ್ ಟೆಕ್ನಾಲಜಿ ಆ್ಯಂಡ್ ಕ್ಲಾಸಿಫೈಡ್ ಇಂಟು 4 ಎಲಿಮೆಂಟ್ಸ್. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥವರು ಡೇವಿಸ್ ಮತ್ತು ರಾಬರ್ಟ್ ಗ್ಲೇಜರು. ಸೊ ಇದರ ಒಂದು ಕಂಟೆಂಟನ್ನು ಡೆವಲಪ್ ಮಾಡ್ತಾರೆ. 4 ಅಂಶಗಳಿಂದ ಈ ಒಂದು ವಿಷಯ ವಸ್ತು ಕೂಡಿರ್ತಕ್ಕಂಥದ್ದು ಅಂತ. ಇಟ್ ಕನ್ಸಿಸ್ಟ್ ಆಫ್ 4 ಎಲಿಮೆಂಟ್ಸ್ ಟೀಚಿಂಗ್ ಟೆಕ್ನಾಲಜಿ ಕಂಟೆಂಟ್. ದ ಫಸ್ಟ್ ಒನ್ ಫಸ್ಟ್ ಎಲಿಮೆಂಟ್ ಈಸ್ ದಟ್ ಪ್ಲ್ಯಾನಿಂಗ್ ಆಫ್ ಟೀಚಿಂಗ್. ಸೆಕೆಂಡ್ ಒನ್ ಆರ್ಗನೈಸೇಷನ್ ಆಫ್ ಟೀಚಿಂಗ್, ಲೀಡಿಂಗ್ ಆಫ್ ಟೀಚಿಂಗ್, ಕಂಟ್ರೋಲಿಂಗ್ ಆಫ್ ಟೀಚಿಂಗ್. ಈ 4 ಅಂಶಗಳಿಂದ ಟೀಚಿಂಗ್ ಟೆಕ್ನಾಲಜಿ ಕೂಡಿರ್ತದೆ. ಮೊದಲನೇದು ಪ್ಲ್ಯಾನಿಂಗ್ ಆಫ್ ಟೀಚಿಂಗ್, ಅಂದರೆ ಅಧ್ಯಾಪನಕ್ಕೆ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಅಥವಾ ಅಧ್ಯಾಪನದ ಯೋಜಿಸುವಿಕೆ. ಆರ್ಗನೈಸೇಷನ್, ಸಂಘಟನೆ ಮಾಡ್ತಕ್ಕಂಥದ್ದು. ಎರಡನೇದು ಸಂಘಟನೆ ಮಾಡೋದು. ಲೀಡಿಂಗ್, ಲೀಡಿಂಗ್ ಅಂದರೆ ಜಾರಿಗೊಳಿಸೋದು ಅಂತ, ಅಥವಾ ಏನು ಸಂಘಟನೆ ಮಾಡಿದ ನಂತರ ಮಾಡೋದು ಅನ್ನುವಂಥದ್ದಕ್ಕೆ ಅಂತ ಕರಿತೀವಿ, ಜಾರಿಗೊಳಿಸೋದು ಅಂತ ಹೇಳಿ ಕರಿಬೋದು ನಾವು. ಕಾರ್ಯರೂಪಕ್ಕೆ ತರುವಂಥದ್ದು, ಅದನ್ನು ಲೀಡಿಂಗ್ ಆಫ್ ಟೀಚಿಂಗ್. ನಂತರ ನಿಯಂತ್ರಿಸುವಿಕೆ ಅಂತ ಹೇಳಿ ಕರಿತೀವಿ, ಕಂಟ್ರೋಲಿಂಗ್ ಆಫ್ ಟೀಚಿಂಗ್. ಈ 4 ತರನಾಗಿರ್ತಕ್ಕಂಥ ವಿಷಯ ವಸ್ತುವನ್ನು ಈ ಅಧ್ಯಾಪನ ತಂತ್ರಜ್ಞಾನ ಒಳಗೊಂಡಿರುತ್ತೆ. ಸೊ ದ ಟೀಚಿಂಗ್ ಟೆಕ್ನಾಲಜಿ ಕನ್ಸಿಸ್ಟ್ ಆಫ್ 4 ಕಂಟೆಂಟ್ಸ್. ಸೊ ದ ಫಸ್ಟ್ ಒನ್ ಇಟ್ ಈಸ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ದೆನ್ ಲೀಡಿಂಗ್, ದೆನ್ ಕಂಟ್ರೋಲಿಂಗ್ ಆಫ್ ಟೀಚಿಂಗ್. ಸೊ ಒನ್ ಬೈ ಒನ್ ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡಿ. ಪ್ಲ್ಯಾನಿಂಗ್ ಆಫ್ ಟೀಚಿಂಗ್, ಯೋಜಿಸುವಿಕೆ, ಅಧ್ಯಾಪನಕ್ಕೆ ಯೋಜನೆ ಹಾಕ್ಕೊಳ್ಳೋದು ಅಥವಾ ಯೋಜನೆ ಮಾಡಿಕೊಳ್ಳುವಂಥದ್ದು. ಎ ಟೀಚರ್ ಮೇಕ್ಸ್ ಪ್ರಾಪರ್ ಪ್ಲ್ಯಾನ್ ಟು ವಾಟ್ ಈ ಹ್ಯಾಸ್ ಟು ಟೀಚ್ ಇನ್ ದ ಕ್ಲಾಸ್. ಇನ್ ಪ್ಲ್ಯಾನಿಂಗ್ ಈ ಡಸ್ 3 ಥಿಂಗ್ಸ್ ಆರ್ ಆ್ಯಕ್ಟಿವಿಟೀಸ್. ಫಸ್ಟ್ ಒನ್ ಇಟ್ ಈಸ್ ಟಾಸ್ಕ್ ಅನಾಲಿಸಿಸ್. ಈ ಅನಲೈಸಸ್ ದ ಕಂಟೆಂಟ್ ಆ್ಯಂಡ್ ಅರೇಂಜಸ್ ಅ ಸಬ್ ಕಂಟೆಂಟ್ ಇನ್ ಟು ಸಿಸ್ಟಮ್ಯಾಟಿಕ್ ಮ್ಯಾನರ್. ಸೆಕೆಂಡ್ ಒನ್ ಇಟ್ ಈಸ್ ಐಡೆಂಟಿಫಿಕೇಷನ್ ಆಫ್ ಆಬ್ಜೆಕ್ಟಿವ್ಸ್, ವಾಟ್ ಚೇಂಜಸ್ ಈ ಹ್ಯಾಸ್ ಟು ಬ್ರಿಂಗ್ ಇನ್ ದ ಬಿಹೇವಿಯರ್ ಆಫ್ ಇಸ್ ಸ್ಟೂಡೆಂಟ್ಸ್. ಥರ್ಡ್ ಒನ್ ರೈಟಿಂಗ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್, ದೇ ಕ್ಯಾನ್ ಬಿ ಎವ್ಯಾಲ್ಯೂಟೆಡ್ ಅಟ್ ದ ಎಂಡ್ ಆಫ್ ದ ಟಾಸ್ಕ್. ಸೊ ಪ್ಲ್ಯಾನಿಂಗ್ ಆಫ್ ಟೀಚಿಂಗ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲ್ಯಾನಿಂಗ್ ಮಾಡ್ಕೊಳ್ಳೋವಂಥದ್ದು, ಶಿಕ್ಷಕ ಬೋಧನೆಗೆ ಹೋಗೋಕ್ಕೆ ಮುಂಚೆ, ಅವನು ಟೀಚ್ ಮಾಡ್ತಾನೆ ಅನ್ನೋದಕ್ಕೆ ಮುಂಚೆ ಅವನು ಸಾಕಷ್ಟು ವಿಷಯ ವಸ್ತುಗಳನ್ನು ಪ್ಲ್ಯಾನ್ ಔಟ್ ಮಾಡಬೇಕಾಗತ್ತೆ. ಇದು ನಿಮಗೆ ಹೇಳ್ಕೊಡ್ತೀವಿ ನಾವು. ಟೀಚಿಂಗ್ ಟೆಕ್ನಾಲಜಿನಲ್ಲಿ ಪ್ಲ್ಯಾನಿಂಗ್ ಮಾಡೋವಂಥದ್ದಕ್ಕೆ ಹೆಚ್ಚು ಮಹತ್ವ ಇದೆ. ಹಾಗಾಗಿ ನಿಮಗೆ ಸಪ್ರೇಟ್ ಮೆಥಡಾಲಜಿ ಕ್ಲಾಸಲ್ಲಿ ನಿಮ್ಮ ನಿಮ್ಮ ಮೆಥಡ್ಗಳಲ್ಲಿ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು ಪ್ರತಿ ತರಗತಿಗೆ ಹೋಗೋಕ್ಕೆ ಮುಂಚೆ, ಅದಕ್ಕೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅನ್ನೋವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ನಿಮಗೆ ಆಬ್ಜೆಕ್ಟಿವ್ಸ್ ಬರುತ್ತೆ. ಆಬ್ಜೆಕ್ಟಿವ್ಸನ್ನು ಎಜುಕೇಷನಲ್ ಟೆಕ್ನಾಲಜಿ ಮೂಲಕ ಪಡ್ಕೊಳ್ತೀರಾ, ಅಂದರೆ ಪ್ಲ್ಯಾನಿಂಗ್ ಸ್ಟೆಪ್ಸು, ಎಕ್ಸಾಂಪಲ್ಸ್ ಯಾವ ರೀತಿ ಮಾಡಬೇಕು ಅನ್ನೋವಂಥದ್ದು ನೀವು ಚರ್ಚೆ ಮಾಡಬೇಕಾಗತ್ತೆ. ಪ್ಲ್ಯಾನಿಂಗ್ ಅಂದರೆ ಏನು? ಇಟ್ ಇಸ್ ಅ ಫ್ರೇಮ್ ಕಟ್, ಜಸ್ಟ್ ಒನ್ ಫ್ರೇಮ್ ಕಟ್. ಸೊ ವಿತಿನ್ ದಟ್ ವಾಟ್ ಯು ಆರ್ ಡೂಯಿಂಗ್ ಅನ್ನೋ, ಅಂದರೆ ಒಂದು ಚೌಕಟ್ಟು, ಅದು ಅದರ ಒಳಗಡೆ ಏನೆಲ್ಲ ಮಾಡ್ತೀರಾ ಅನ್ನೋಂಥದ್ದನ್ನು ಬರ್ಕೊಳ್ಬೇಕು ಅನ್ನೋಂಥದ್ದು. 40 ನಿಮಿಷ ಇರುತ್ತೆ, 1 ಅವರ್ ಇರುತ್ತೆ ಕ್ಲಾಸು. ವಿತಿನ್ ದ್ಯಾಟ್ ಪೀರಿಯಡ್, ವಿತಿನ್ ದ್ಯಾಟ್ ಫ್ರೇಮ್ ಔಟ್ ಟೈಮ್ ಪೀರಿಯಡ್, ವಾಟ್ ಯು ಆರ್ ಪರ್ಫಾರ್ಮಿಂಗ್, ಹೌ ಯು ಆರ್ ಪರ್ಫಾರ್ಮಿಂಗ್, ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಯು ಆರ್ ಗೋಯಿಂಗ್ ಟು ಡೂ. ಸೊ ದ್ಯಾಟ್ ಪ್ರೀ ಪ್ರಿಪರೇಷನ್ ಈಸ್ ನಥಿಂಗ್ ಬಟ್ ಎ ಪ್ಲ್ಯಾನಿಂಗ್ ಆಫ್ ಅ ಟೀಚಿಂಗ್. ಅಂದರೆ ಇವತ್ತು ನಾನೊಂದು ಟಾಪಿಕ್ಕನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ, ಅದನ್ನು ಹೇಗೆ ಬೋಧನೆ ಮಾಡ್ತೀನಿ ಅನ್ನೋದನ್ನು ನೀವು ಡಿಸೈನ್ ಮಾಡ್ಕೊಳ್ತೀರಲ್ಲ, ದಟ್ ಈಸ್ ನಥಿಂಗ್ ಬಟ್ ಎ ಪ್ಲ್ಯಾನಿಂಗ್ ಆಫ್ ಟೀಚಿಂಗ್. ಎ ಟೀಚರ್ ಮೇಕ್ಸ್ ಪ್ರಾಪರ್ ಪ್ಲ್ಯಾನ್, ಅಂದರೆ ಖಂಡಿತವಾಗೂ ಮಾಡಬೇಕು ಅದನ್ನು. ಪ್ಲ್ಯಾನಿಂಗ್ ಯಾಕೆ ಬೇಕು ಅಂದರೆ ಇನ್ ಟು ಪರ್ಫಾರ್ಮ್ ವೆರಿ ಸಿಸ್ಟಮ್ಯಾಟಿಕ್ ವೇ, ಅದರ್ವೈಸ್ ಯು ಕ್ಯಾನ್ ಡೂ ಇಟ್ ಬಟ್ ಯು ಕೆನಾಟ್ ಸಕ್ಸೀಡ್ ಇನ್ ದಟ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ
ನೀವು ಮಾಡ್ಬೋದು ಪಾಠ ಮಾಡಲ್ಲ ಅಂತಲ್ಲ, ಮಾಡಿದಾಗ ಅದು ಪರಿಣಾಮಕಾರಿಯಾಗಿರಲ್ಲ ಅಥವಾ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಲ್ಲ. ಫಾರ್ ದ್ಯಾಟ್ ಪರ್ಪಸ್ ದ ಪ್ಲ್ಯಾನಿಂಗ್ ಈಸ್ ನೆಸೆಸರಿ. ಬಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಅವೆಲ್ಲವೂ ಟೀಚಿಂಗ್ ಟೆಕ್ನಾಲಜಿನಲ್ಲಿ ಬರುತ್ತೆ. ನಿಮ್ಮ ಬಿ ಎಡ್ ಕೋರ್ಸು ಟೀಚಿಂಗ್ ಟೆಕ್ನಾಲಜಿಯನ್ನು ಒಳಗೊಂಡಿದೆ. ಸೊ ದಿಸ್ ಇಸ್ ಅ ಒನ್ ಟೈಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಇಟ್ ಡೀಲ್ಸ್ ವಿತ್ ದ ಟೀಚಿಂಗ್ ಟೆಕ್ನಾಲಜಿ. ಇದೆಲ್ಲದೂ ನಮಗೆ ಮಾರ್ಗದರ್ಶನ ಬಂದಿರತಕ್ಕಂಥದ್ದು. ಹೀಗೆ ಟೀಚರಿಗೆ ತರಬೇತಿಯನ್ನು ಕೊಡಬೇಕು ಅನ್ನೋವಂಥದ್ದು, ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅನ್ನೋ ಅಂಥ ಅಂಶ. ಎ ಟೀಚರ್ ಮೇಕ್ಸ್ ಪ್ರಾಪರ್ ಪ್ಲ್ಯಾನ್ ವಾಟ್ ಈಸ್ ಟು ಟೀಚ್ ಇನ್ ದ ಕ್ಲಾಸ್. ಇನ್ ಪ್ಲ್ಯಾನಿಂಗ್ ಈ ಡಸ್ ತ್ರೀ ಥಿಂಗ್ಸ್, ಅಂದರೆ ಮೂರು ಅಂಶಗಳು ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನು ಪ್ರಾರಂಭದಲ್ಲಿ ಮಾಡಬೇಕು. ಟಾಸ್ಕ್ ಅನಾಲಿಸಿಸ್ ಅಂತ ಕರಿತೀವಿ. ಟಾಸ್ಕ್ ಅನಾಲಿಸಿಸ್ ಅಂದರೆ ಕೊಟ್ಟಿರ್ತಕ್ಕಂಥ ಕಂಟೆಂಟನ್ನು ನೀವು ಡಿವೈಡ್ ಮಾಡ್ಕೊಳ್ಳೋವಂಥದ್ದು. ಎಲ್ಲದನ್ನು ಒಂದೇ ಪೀರಿಯಡಲ್ಲಿ ಅಥವಾ ಒಂದು ನಾಲ್ಕೈದು ಪೀರಿಯಡಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ವಸ್ತುವನ್ನು ನೀವು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ ವಾಟ್ ವಿ ಆರ್ ಸೇಯಿಂಗ್ ಕಂಟೆಂಟ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಅದನ್ನು ಮಾಡ್ಕೊಳ್ಬೇಕು. ಕಂಟೆಂಟ್ ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋಂಥದ್ದಕ್ಕೆ ಅಗೇನ್ ವಿ ಆರ್ ಹ್ಯಾವಿಂಗ್ ಎ ಫೈಂಡಿಂಗ್ಸ್ ಫ್ರಮ್ ದ ರಿಸರ್ಚಸ್. ಸಾಕಷ್ಟಿದೆ ರೀತಿನೀತಿಗಳು. ಕೊಟ್ಟಿರ್ತಕ್ಕಂಥ ವಿಷಯ ವಸ್ತುವನ್ನು ತುಂಬ ಸ್ಪಷ್ಟವಾಗಿ ಕ್ರಮಬದ್ಧವಾಗಿ ಮತ್ತು ಮರು ಜೋಡಣೆ ಮಾಡ್ಕೊಳ್ಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ಯಥಾವತ್ತಾಗಿ ಹೋಗಿ ಓದಿ ಹೇಳೋದು, ಒಂದು ಸಲ ಬರದೆ ಹೇಳಿದ್ರೆ ಪಾಠ ಆಗಲ್ಲ ಅಥವಾ ಟೀಚಿಂಗ್ ಅನ್ನಿಸ್ಕೊಳ್ಳಲ್ಲ. ಸೊ ಇಟ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ಅ ಟೀಚಿಂಗ್ ವೆನ್ ಯು ಆರ್ ಗಿವಿಂಗ್ ದ ಸೇಮ್ ಇನ್ಫಾರ್ಮೇಷನ್ ಓರಲಿ ಆರ್ ಆ್ಯಸ್ ವೆಲ್ ಆ್ಯಸ್ ಬೈ ರೈಟಿಂಗ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಇಟ್ ಡಸಂಟ್ ಕನ್ಸಿಡರ್ಡ್ ಆ್ಯಸ್ ಅ ಟೀಚಿಂಗ್. ಟೀಚಿಂಗ್ ಇಸ್ ಅ ಮಚ್ ಮೋರ್ ದ್ಯಾನ್ ದ್ಯಾಟ್. ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಪ್ರೋಸೆಸ್. ಇಟ್ ಇನ್ವಾಲ್ವ್ಸ್ ಸೋ ಮೆನಿ ಪ್ರಿಪರೇಷನ್ ರಿಗಾರ್ಡಿಂಗ್ ಟು ದ್ಯಾಟ್. ಮೊದಲನೇದು ಕಂಟೆಂಟ್ ಅನಾಲಿಸಿಸ್. ಹಾಗಾಗಿ ಅದನ್ನು ಸೀಕ್ವೆನ್ಸ್ ಮಾಡ್ಕೊಳ್ಳೋವಂಥದ್ದು ಒಂದು ಜಾಣ್ಮೆ. ಟೀಚರ್ ಇಂಟೆಲಿಜೆನ್ಸನ್ನು ಇಲ್ಲಿ ಚೆಕ್ ಮಾಡ್ತೀವಿ. ಹೌ ದೇ ವಿಲ್ ಬಿಕಮ್ ಅ ವೆರಿ ಗುಡ್ ಟೀಚರ್ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಒಂಥರ ನಿರರ್ಗಳವಾಗಿ ನಿರಂತರತೆ ಇರೋ ರೀತಿ ತುಂಬ ಕ್ರಮಬದ್ಧವಾಗಿ ವಿಷಯ ವಸ್ತುವನ್ನು ವಿದ್ಯಾರ್ಥಿಗಳ ಮುಂದೆ ಮಂಡನೆ ಮಾಡಬೇಕಾಗತ್ತೆ. ದಟ್ ಈಸ್ ನಥಿಂಗ್ ಬಟ್ ಕಂಟೆಂಟ್ ಅನಾಲಿಸಿಸ್. ಕಂಟೆಂಟ್ ಅನಾಲಿಸಿಸ್ ಆದಮೇಲೆ ಐಡೆಂಟಿಫಿಕೇಷನ್ ಆಫ್ ದ ಆಬ್ಜೆಕ್ಟಿವ್ಸ್, ಉದ್ದೇಶಗಳು ಅಂತ ಕರಿತೀವಿ. ನೀವು ಒಂದು ಟಾಪಿಕ್ಕನ್ನು ಒಂದು ಕಾನ್ಸೆಪ್ಟನ್ನು ಟೀಚ್ ಮಾಡ್ತಿದ್ದೀರಾ ಇವತ್ತು ತೊಗೊಂಡೋಗಿ ಅಂದರೆ ಅದಕ್ಕೊಂದು ಉದ್ದೇಶ ಹಾಕ್ಕೋಬೇಕು. ಏನು ಉದ್ದೇಶ? ಕಲಿಬೇಕು ಅಂತ. ಯೂಶ್ವಲಿ ಹೇಳಿದೆ ಅದು ಕಲಿಸೋದೇ ಉದ್ದೇಶ ಅಂತ. ಸೊ ದೇ ಹ್ಯಾವ್ ದ ಸ್ಟೂಡೆಂಟ್ ಹ್ಯಾಸ್ ಟು ಲರ್ನ್. ಇಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸ್ಪೆಸಿಫಿಕ್ ಆಗಿ ಇರಬೇಕಾಗತ್ತೆ. ಇದೇ ರೀತಿ ಈ ಪಾಠ ಆದಮೇಲೆ ವಿದ್ಯಾರ್ಥಿಗಳಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋವಂಥದ್ದು. ಈಗ ಟೀಚಿಂಗ್ ಟೆಕ್ನಾಲಜಿ ಮಾಡ್ತೀನಿ, ನಂದೇನು ಉದ್ದೇಶ? ಟೀಚಿಂಗ್ ಟೆಕ್ನಾಲಜಿ ಕಂಪ್ಲೀಟ್ ಆದಮೇಲೆ ದ ಟೀಚರ್ ಟ್ರೈನಿ ಆ್ಯಸ್ ಟು ಅಪ್ಲೈ ಆಲ್ ದ ಇನ್ಫಾರ್ಮೇಷನ್ ವಾಟ್ ದೇ ಲರ್ನ್ಡ್ ವೈಲ್ ದೇ ಆರ್ ಟೀಚಿಂಗ್. ದಟ್ ಈಸ್ ಅ ಮೇನ್ ಆಬ್ಜೆಕ್ಟಿವ್. ಅಂದರೆ ಇದರಲ್ಲಿ ಎಲ್ಲ ಕಲಿತಾದ್ಮೇಲೆ ಇದರ ಥಿಯರಿಯನ್ನು ನೀವು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋವಂಥದ್ದು ನನ್ನ ಉದ್ದೇಶ ಆಗಿರುತ್ತೆ. ಹಾಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶವನ್ನು ನೀವು ಪ್ರತಿಯೊಂದು ಟಾಪಿಕ್ಗೂ ಹಾಕ್ಕೊಳ್ಬೋದು. ಸೊ ದಟ್ ಈಸ್ ಅ ಸೆಕೆಂಡ್ ಒನ್. ಹೇಗೆ ಉದ್ದೇಶಗಳನ್ನು ಬರ್ಕೊಳ್ಬೇಕು ಪ್ರತಿ ಪಾಠಕ್ಕೆ? ಅದಕ್ಕೆ ಹಿನ್ನೆಲೆ ಏನು? ತತ್ವ ಏನು? ಸಿದ್ಧಾಂತ ಏನು? ದಟ್ ವಿಲ್ ಡೀಲ್ಸ್ ಕಮ್ಸ್ ಅಂಟ್ ದ ಪ್ಲ್ಯಾನಿಂಗ್ ಆಫ್ ಟೀಚಿಂಗ್. ನಾವು ಒಂದು ಫ್ರೇಮ್ ಕಟ್ ಕೊಟ್ಬಿಡ್ತೀವಿ, ಅದರ ಆಧಾರವಾಗಿಟ್ಕೊಂಡು ನೀವು ನಿಮ್ಮ ಪಾಠಕ್ಕೆ ಬೇಕಾಗಿರ್ತಕ್ಕಂಥ ಉದ್ದೇಶಗಳ ರಚನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಮುಂಬರುವ ದಿನಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಉದ್ದೇಶ ಅಂದ್ರೇನು? ನಿರ್ದಿಷ್ಟ ಬೋಧನಾ ಉದ್ದೇಶ ಅಂದ್ರೇನು? ಅವುಗಳ ವಿಧಗಳು ಎಷ್ಟಿದೆ? ಯಾವ ರೀತಿ ವಾಕ್ಯಗಳನ್ನು ರಚನೆ ಮಾಡ್ಕೊಳ್ಬೇಕು ಅನ್ನೋವಂಥದ್ದು. ಹೌ ಮೆನಿ ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸ್ ಕ್ಲಾಸಿಫಿಕೇಷನ್ ಆರ್ ದೇರ್? ಹೌ ವಿ ವಾಟ್ ಆರ್ ದ ಕ್ರೈಟೀರಿಯಾಸ್ ಆಫ್ ರೈಟಿಂಗ್ ಆಬ್ಜೆಕ್ಟಿವ್ಸ್? ಆಲ್ ದೀಸ್ ಥಿಂಗ್ಸ್ ವಿ ಆರ್ ಎಕ್ಸ್ಪ್ಲೈನಿಂಗ್ ಆ್ಯಂಡ್ ಗಿವಿಂಗ್ ಓರಿಯೆಂಟೇಷನ್ ಆ್ಯಂಡ್ ಆಲ್ಸೋ ವಿ ಆರ್ ಗಿವಿಂಗ್ ಟ್ರೈನಿಂಗ್ ಫಾರ್ ಯು ಪೀಪಲ್ ಹೌ ಟು ಫ್ರೇಮ್ ಸೂಟಬಲ್ ಆಬ್ಜೆಕ್ಟಿವ್ಸ್ ವೆನ್ ಯು ಆರ್ ಗೋಯಿಂಗ್ ಟು ಟೀಚ್. ನೆಕ್ಸ್ಟ್, ರೈಟಿಂಗ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ದೇ ಕ್ಯಾನ್ ಬಿ ಎವ್ಯಾಲ್ಯುಯೇಟೆಡ್ ಅಟ್ ದ ಎಂಡ್ ಆಫ್ ದ ಟಾಸ್ಕ್. ಬೋಧನೆ ಮಾಡಿದ ನಂತರ, ಅಧ್ಯಾಪನ ಮಾಡಿದ ನಂತರ ಯಾವ ರೀತಿ ನೀವು ಆ ಉದ್ದೇಶಗಳನ್ನು ಮೌಲ್ಯಮಾಪನ ಮಾಡಬೇಕು ಅನ್ನೋವಂಥದ್ದು ಕೂಡ ಬರ್ಕೊಳ್ಬೇಕಾಗತ್ತೆ. ದಿಸ್ ಈಸ್ ಅಬೌಟ್ ಪ್ಲ್ಯಾನಿಂಗ್ ಆಫ್ ಟೀಚಿಂಗ್. ಸೊ ಪ್ರಿಪರೇಷನ್ ಮಾಡ್ಕೊಳ್ಳೋವಂಥದ್ದು ಅಂತ ಹೇಳಿ. ನೆಕ್ಸ್ಟ್, ಓಕೆ, ಥ್ರೂ ದಿಸ್ ಸ್ಟೆಪ್ ಟೀಚಿಂಗ್ ಟೆಕ್ನಾಲಜಿ ಎಲ್ಪ್ಸ್ ಎ ಟೀಚರ್ ಟು ಪ್ಲ್ಯಾನ್ ದ ಡೀಟೇಲ್ಸ್ ಆಫ್ ಹಿಸ್ ಟೀಚಿಂಗ್ ಜರ್ನಿ ಟು ಬಿ ಟ್ರಾವೆಲ್ಡ್ ಅಲಾಂಗ್ ವಿತ್ ಹಿಸ್ ಸ್ಟೂಡೆಂಟ್ಸ್. ಖಂಡಿತವಾಗು, ಅಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಅವನ ಪಯಣ ಏನಿದೆಯಲ್ಲ, ಬೋಧನೆಯ ಪಯಣ ಅಥವಾ ಅಧ್ಯಾಪನದ ಪಯಣ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಯಾರಿ ಅಂತ ಹೇಳಿ ಕರಿತೀವಿ, ಅಥವಾ ವಿವರಣೆ ಅನ್ನೋವಂಥದ್ದು. ಆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಅವನು ಅಧ್ಯಾಪನದ ಪಯಣಕ್ಕೆ ಸಂಬಂಧಿಸಿದ ವಿವರಣೆಯೇ
ಬೋಧನಾ ಯೋಜನೆ ಅಥವಾ ಅಧ್ಯಾಪನದ ಯೋಜನೆ ಅಂಥೇಳಿ ಕರಿಬೋದು ಅನ್ನುವಂಥದ್ದು. ಫಾರ್ ದಿಸ್ ಪರ್ಪಸ್ ಇಟ್ ಟೆಲ್ಸ್ ದಟ್ ಎ ಟೀಚರ್ ಮಸ್ಟ್ ಫಸ್ಟ್ ಟ್ರೈ ಟು ಫಾರ್ಮುಲೇಟ್ ಟೀಚಿಂಗ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ಬಿ ರಿಯಲೈಸ್ಡ್ ಥ್ರೂ ದ ಆನ್ಗೋಯಿಂಗ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಆ್ಯಂಡ್ ದೆನ್ ವೆರಿ ಕೇರ್ಫುಲ್ಲಿ ಪ್ಲ್ಯಾನ್ ಫಾರ್ ದ ರಿಯಲೈಸೇಷನ್ ಆಫ್ ದೀಸ್ ಸೆಟ್ ಆಫ್ ಆಬ್ಜೆಕ್ಟಿವ್ಸ್ ಬೈ ಟೇಕಿಂಗ್ ಕೇರ್ ಆಫ್ ದ ಎಂಟ್ರಿ ಬಿಹೇವಿಯರ್ ಆಫ್ ದ ಲರ್ನರ್ಸ್, ಸೆಲೆಕ್ಷನ್ ಆಫ್ ದ ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಸೆಲೆಕ್ಷನ್ ಆಫ್ ಪ್ರಾಪರ್ ಟೀಚಿಂಗ್ ಮೆಥಡ್ ಸ್ಟ್ರಾಟಜೀಸ್ ಆ್ಯಂಡ್ ಏನ್ ಮೆಟೀರಿಯಲ್ ಆ್ಯಂಡ್ ಕ್ರಿಯೇಟಿಂಗ್ ಎ ಕಂಡಿಸಿವ್ ಆ್ಯಂಡ್ ಹೆಲ್ಪ್ಫುಲ್ ಎನ್ವೈರನ್ಮೆಂಟ್ ಫಾರ್ ಪ್ರಾಪರ್ ಟೀಚಿಂಗ್ ಲರ್ನಿಂಗ್. ಅಂದರೆ ಏನು ಮಾಡಬೇಕು, ಉದ್ದೇಶಗಳನ್ನು ಹಾಕ್ಕೊಂಡ ಮೇಲೆ ಅಂದರೆ ಅವನು ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಲಿಕಾ ಅನುಭವಗಳನ್ನು ಒದಗಿಸ್ಬೇಕಾಗತ್ತೆ. ಬಹಳ ಮುಖ್ಯ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಕಲಿಕಾ ಅಪ್ರೋಪ್ರಿಯೇಟ್ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಕಲಿಕಾ ಅನುಭವಗಳನ್ನು ಒದಗಿಸ್ಬೋದಾಗಿರ್ತಕ್ಕಂಥದ್ದನ್ನು ಅವನು ಯೋಜಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಹ್ಯಾವಿಂಗ್ ಎನ್ ಆಬ್ಜೆಕ್ಟ್ ದ ಪ್ಯೂಪಿಲ್ ಲೊಕೇಟ್ಸ್ ಎಕ್ಸಾಕ್ಟ್ಲಿ ಆನ್ ಇಂಡಿಯಾ ಮ್ಯಾಪ್ ಸೊ ದ ಸಮ್ ಪ್ಲೇಸ್ ಇಫ್ ಯು ಆರ್ ಟೇಕಿಂಗ್ ಓಕೆ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮನಾಲಿ ಆರ್ ಯು ಕ್ಯಾನ್ ಟೇಕ್ ಯುವರ್ ಓನ್ ಚಾಯ್ಸಸ್. ದ ಪ್ಯೂಪಿಲ್ ವಿಲ್ ಬಿ ಏಬಲ್ ಟು ಲೊಕೇಟ್ ಎಕ್ಸಾಕ್ಟ್ಲಿ ಆನ್ ಇಂಡಿಯಾ ಮ್ಯಾಪ್ ಓಕೆ ಐ ವಿಲ್ ಟೇಕ್ ಮೈಸೂರ್ ಎಕ್ಸಾಕ್ಟ್ಲಿ ಮೈಸೂರ್ ಇಸಂಟ್ ಇಟ್ ಮೈಸೂರ್ ಆರ್ ಲೈಕ್ ದಟ್ ಯು ಕ್ಯಾನ್ ಟೇಕ್ ಯುವರ್ ಓನ್ ಸಮ್ ಪ್ಲೇಸಸ್ ಕಮ್ಸ್ ಅಂಡರ್ ದ ಸೋಷಿಯಲ್ ಸ್ಟಡೀಸ್. ಸೊ ಬರೀ ಆ ಉದ್ದೇಶ ಹಾಕ್ಕೊಂಡ್ರೆ ಈಡೇರಲ್ಲ. ಅಂದರೆ ವಿದ್ಯಾರ್ಥಿಯು ಭಾರತದ ಭೂಪಟದಲ್ಲಿ ನಿಖರವಾಗಿ ಮೈಸೂರು ಸ್ಥಳವನ್ನು ಗುರುತಿಸುವನು ಅಂತ ಇದೆ. ಹಾಗಾಗಿ ನಾವಲ್ಲಿ ಮಾಡಬೇಕಾದ್ರೆ ಕಲಿಕಾ ಅನುಭವ ಏನು ಮಾಡಬೇಕು, ಬರೀ ವಿವರಣೆ ಕೊಟ್ಟರೆ ಮೈಸೂರು ಹಿಂಗೆ ಹಿಂಗಿದೆ ಅಂತ ಅದ್ರ ಬಗ್ಗೆ ಎಲ್ಲ ಹೇಳಿ ಅದು ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಮೌಖಿಕವಾಗಿ ವಿವರಣೆ ಕೊಟ್ಟರೆ ಖಂಡಿತ ಮಗುಗೆ ಬರಲ್ಲ. ಹಾಗಾಗಿ ನೀವು ಉದ್ದೇಶ ಅದನ್ನು ಹಾಕ್ಕೊಂಡಿದ್ದೀರಾ ಅಂದರೆ ಕಲಿಕಾ ಅನುಭವ ಏನು ಕೊಡಬೇಕಾಗತ್ತೆ, ಯು ಹ್ಯಾವ್ ಟು ಯೂಸ್ ಮ್ಯಾಪ್ಸ್ ಆರ್ ಯು ಹ್ಯಾವ್ ಟು ಸರ್ಕ್ಯುಲೇಟ್ ದ ಜೆರಾಕ್ಸ್ ಕಾಪಿ ಆಫ್ ಮ್ಯಾಪ್ಸ್ ಟು ದ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಸೋ ದಟ್ ದೇ ವಿಲ್ ಪ್ರಾಕ್ಟಿಸ್ ಇಟ್. ಸೊ ಹಾಗಾಗಿ ನಿಮ್ಮ ಉದ್ದೇಶ ಈಡೇರುತ್ತೆ ಅನ್ನುವಂಥದ್ದು. ಈ ಥರದ ಅಂಶಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಅದಕ್ಕೆ ಟೀಚಿಂಗ್ ಮೆಥಡ್ ಯಾವ್ದು ತೊಗೊಳ್ಬೇಕು, ಸ್ಟ್ರಾಟಜಿ, ಲರ್ನಿಂಗ್ ಏಡ್, ಈಗ ಹೇಳದ್ನಲ್ಲ ಜೆರಾಕ್ಸ್ ಲರ್ನಿಂಗ್ ಮೆಟೀರಿಯಲ್, ಅದು ಇವೆಲ್ಲವುಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಇದಂದರೆ ಇವೆಲ್ಲ ಏನಂತ ಕರಿತೀವಿ, ದೀಸ್ ಆರ್ ದ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಎಂಪವರ್ ದ ಟೀಚರ್ ಟು ಪರ್ಫಾರ್ಮ್ ಇನ್ ಎನ್ ಎಫೆಕ್ಟಿವ್ ವೇ ಇನ್ ದ ಕ್ಲಾಸ್ ರೂಮ್. ಸಬಲೀಕರಣಗೊಳಿಸೋಕ್ಕಂಥ ಅಂಶಗಳು ಅಂತ ಹೇಳಿ ಕರಿತೀವಿ, ಮೆಥಡ್ಸು, ಸ್ಟ್ರಾಟಜೀಸು, ಆಲ್ ದೀಸ್ ಥಿಂಗ್ಸ್. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಅಂಶ ಯೋಜನೆ ಅಂದರೆ ಇಷ್ಟೆಲ್ಲವುಗಳನ್ನು ಪೂರ್ವ ಯೋಜಿತವಾಗಿ ಅವನು ಸೂಕ್ತವಾಗಿರೋದನ್ನು ಆಯ್ಕೆ ಮಾಡಿಕೊಂಡು ಬರ್ಕೊಳ್ಬೇಕು. ಅವನ ಜರ್ನಿ ಹೇಗಿರುತ್ತೆ ತರಗತಿಯಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್, ಆರ್ಗನೈಸೇಷನ್ ಆಫ್ ಟೀಚಿಂಗ್, ಸಂಘಟನೆ ಮಾಡ್ತಕ್ಕಂಥದ್ದು. ಎಲ್ಲ ಮಾಡಿದರೆ ಈಗ ಪ್ಲ್ಯಾನ್ ಏನೋ ಇದೆ, ಸಂಘಟನೆ ಮಾಡ್ಕೊ. ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಟೀಚಿಂಗ್. ದಿಸ್ ಸ್ಟೇಜ್ ಈಸ್ ಪರ್ಟಿಕ್ಯುಲರ್ಲಿ ರಿಲೇಟೆಡ್ ಟು ದ ಪ್ರೆಸೆಂಟೇಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಇನ್ ಆರ್ಗನೈಸಿಂಗ್ ಎ ಟೀಚರ್ ಡಸ್ ದ ಫಾಲೋಯಿಂಗ್ ಥಿಂಗ್ಸ್. ಈ ಸೆಲೆಕ್ಟ್ ದ ಸೂಟಬಲ್ ಟೀಚಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಟೆಕ್ನಿಕ್ಸ್. ಈ ಸೆಲೆಕ್ಟ್ಸ್ ಆರ್ ಪ್ರಿಪೇರ್ ಸೂಟಬಲ್ ಮೆಟೀರಿಯಲ್ ಏಡ್ಸ್ ಫಾರ್ ಮೇಕಿಂಗ್ ದ ಪ್ರೆಸೆಂಟೇಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಎಫೆಕ್ಟಿವ್. ಈ ಮ್ಯಾಚಸ್ ದ ಸ್ಟ್ರಾಟಜೀಸ್ ಆ್ಯಂಡ್ ಮೆಟೀರಿಯಲ್ ಏಡ್ಸ್ ವಿತ್ ದ ನೇಚರ್ ಆಫ್ ದ ಸಬ್ ಕಂಟೆಂಟ್ ಟು ಗೀವ್ ಸಚ್ ಎ ಎಕ್ಸ್ಪೀರಿಯನ್ಸ್ ಟು ಈ ಸ್ಟೂಡೆಂಟ್ಸ್ ವಿಚ್ ಈಸ್ ಕಂಡ್ಯೂಸಿವ್ ಟು ದ ರಿಯಲೈಸೇಷನ್ ಆಫ್ ಟೀಚಿಂಗ್ ಆಬ್ಜೆಕ್ಟಿವ್ಸ್. ಆರ್ಗನೈಸೇಷನ್ ಅಂದರೆ ಇಲ್ಲಿ ಸಂಘಟನೆ ಮಾಡು. ಸಂಘಟನೆ ಅಂದರೆ ಏನು, ಈಗ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ, ಸಂಘಟನೆ ಮಾಡಿರಿ, ಆಯೋಜನೆ ಮಾಡಿರಿ ಅಂದರೆ ವೆರಿ ವೆಲ್ ದೇ ಆರ್ಗನೈಸ್ಡ್ ಅಂತ ಕರಿತೀವಿ ನಾವು. ಯಾವಾಗ ಕರೆಯೋಕ್ಕೆ ಸಾಧ್ಯ, ಸೊ ಯಾವ ಉದ್ದೇಶಕ್ಕೆ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೋ ಅದು ಆ ಉದ್ದೇಶಗಳನ್ನು ಈಡೇರಿಸ್ಕೊಂಡಾಗ ಮಾತ್ರ ನಾವು ಅದನ್ನು ವೆರಿ ವೆಲ್ ಆರ್ಗನೈಸ್ಡ್ ಅಂತ ಕರಿತೀವಿ. ಹಾಗೆ ಇಲ್ಲೂ ಕೂಡ ಟೀಚಿಂಗ್ ಆರ್ಗನೈಸೇಷನ್ ಆಫ್ ಟೀಚಿಂಗ್ ಮೀನ್ಸ್ ಟು ರಿಯಲೈಸೇಷನ್ ಆಫ್ ದ ಪ್ರೀ ಡಿಟರ್ಮಿನ್ಡ್ ಆಬ್ಜೆಕ್ಟಿವ್ಸ್ ವಿ ಹ್ಯಾವ್ ಟು ಬ್ರಿಂಗ್ ಟುಗೆದರ್ ಆಲ್ ದೋಸ್ ಎಕ್ವಿಪ್ಮೆಂಟ್ಸ್ ದಟ್ ಈಸ್ ನಥಿಂಗ್ ಬಟ್ ದ ಆರ್ಗನೈಸೇಷನ್ ಆಫ್ ದ ಟೀಚಿಂಗ್. ವಾಟ್ ಯು ಆರ್ ಥಾಟ್ ಅಬೌಟ್ ಮೆಥಡ್ಸ್ ಸ್ಟ್ರಾಟಜೀಸ್ ಲರ್ನಿಂಗ್ ಮೆಟೀರಿಯಲ್ಸ್ ಮೇ ಬಿ ಸಮ್ ಮಾಡೆಲ್ಸ್ ಸಮ್ ಎಕ್ಸ್ಪೆರಿಮೆಂಟ್ಸ್ ಸಮ್ ಡೆಮಾನ್ಸ್ಟ್ರೇಷನ್ಸ್ ವಿ ಹ್ಯಾವ್ ಟು ಪುಟ್ ಇನ್ ಟು ಟುಗೆದರ್ ಇನ್ ಎ ಪ್ರಾಕ್ಟಿಕಲ್ ವೇ ಆಲ್ ದೋಸ್ ಆರ್ ಟರ್ಮ್ಡ್ ಆಸ್ ಆರ್ಗನೈಸೇಷನ್ ಆಫ್ ಟೀಚಿಂಗ್. ಸಂಘಟನೆ ಮಾಡಿಕೊಳ್ಳುವಂಥದ್ದು ಅಂತ ಕರಿತೀವಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋ ಅಂಥ ಸ್ಕಿಲ್ಲನ್ನು ಟೀಚರ್ ಬಳಕೆ ಮಾಡ್ಕೊಳ್ಬೇಕಾಗತ್ತೆ ಬೈ ಯುಟಿಲೈಸೇಷನ್ ಆಫ್ ದ ಆಲ್ ದ ಅವೈಲಬಿಲಿಟಿ ಆಫ್ ದ ರಿಸೋರ್ಸಸ್ ಇನ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಆರ್ ಇನ್ ದ ಸ್ಕೂಲ್. ಆ ಶಾಲೆ ಅಥವಾ
ಸಂಸ್ಥೆಗಳಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುವಂಥದ್ದೇ ಸಂಘಟನೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿ ಕರಿತೀವಿ ನಾವು. ಸೊ ಯಾವುದಾದ್ರೂ ಆಗಿರ್ಬೋದು, ಮೇ ಬಿ ದ ಫಿಸಿಕಲ್ ರಿಸೋರ್ಸಸ್ ಆರ್ ಆ್ಯಸ್ ವೆಲ್ ಆ್ಯಸ್ ಹ್ಯೂಮನ್ ರಿಸೋರ್ಸಸ್ ಸಮ್ಟೈಮ್ಸ್ ಅದು ಕೂಡ ಬರ್ತದೆ. ಮಾನವೀಯ ಸಂಪನ್ಮೂಲ ಅಥವಾ ಭೌತಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಮಾಡೋ ಅಂಥ ಅಂಶ ಅಂತೇಳಿ ನಾವಿಲ್ಲಿ ಪರಿಗಣಿಸ್ಬೋದು. ಸೊ ಇನ್ ಇಟ್ ಸೆಕೆಂಡ್ ಸ್ಟೆಪ್ ಟೀಚಿಂಗ್ ಟೆಕ್ನಾಲಜಿ ಸಪ್ಲೈಸ್ ದ ನೆಸಸರಿ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಟು ದ ಕನ್ಸರ್ನ್ ಟೀಚರ್ ಫಾರ್ ಅರೇಂಜಿಂಗ್ ರಿಲೇಟಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಆಲ್ ದ ಅವೈಲಬಲ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಮೆನ್ ಆ್ಯಂಡ್ ಮೆಟೀರಿಯಲ್ ಫಾರ್ ದ ಪ್ರಾಪರ್ ರಿಯಲೈಸೇಷನ್ ಆಫ್ ದ ಸೆಟ್ ಟೀಚಿಂಗ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಮೋಸ್ಟ್ ಎಫೆಕ್ಟಿವ್ ಎಫಿಷಿಯೆಂಟ್ ಎಕನಾಮಿಕ್ ವೇ ಪಾಸಿಬಲ್. ಈಗಷ್ಟೇ ಹೇಳಿದಾಗ ಏನೆಲ್ಲ ಲಭ್ಯ ಇದೆ ನಿಮ್ಮಲ್ಲಿ, ಮಾನವೀಯ ಮೌಲ್ಯ ಆಗಿರ್ಬೋದು, ಭೌತಿಕ ಸಂಪನ್ಮೂಲ ಆಗಿರ್ಬೋದು, ಮಾನವೀಯ ಸಂಪನ್ಮೂಲ ಆಗಿರ್ಬೋದು, ಇವೆಲ್ಲವುಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಶಿಕ್ಷಕ ಮಾಡಿಕೊಳ್ಬೇಕು ಅನ್ನೋವಂಥ ಅಂಶ. ಈಗ ಲ್ಯಾಬ್ ಇರುತ್ತೆ, ಲ್ಯಾಬಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದಿಲ್ಲ, ಸುಮ್ಮನೆ ಅದನ್ನೇನು ಹೇಳೋದು, ಥಿಯರಿ ಹೇಳ್ಬಿಟ್ಟು ಮುಗಿಸೋಣ ಅನ್ನೋವಂಥದ್ದು. ಪ್ರಯೋಗ ಶಾಲೆಗೆ ಕರ್ಕೊಂಡೋಗ್ತದೆ, ಡೆಮಾನ್ಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಉದಾಹರಣೆಗೆ ಸಾಕಷ್ಟು ಹೈಸ್ಕೂಲ್ ಹಂತದಲ್ಲಿ ನೋಡಿದಾಗ ಅವರಿಗೆ ಥೆರೆಟಿಕಲ್ ವೇನಲ್ಲೇ ಜಾಸ್ತಿ ಹೇಳ್ತೀವಿ, ಪ್ರಾಕ್ಟಿಕಲ್ ನಾಲೆಡ್ಜ್ ನಮ್ಮಲ್ಲಿ ತುಂಬ ಕಡಿಮೆ. ವಿ ಆರ್ ನಾಟ್ ಫೋಕಸಿಂಗ್ ಮೋರ್ ಆನ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ದ ಕಂಟೆಂಟ್ ವಾಟ್ ವಿ ಆರ್ ಟೀಚಿಂಗ್ ರಾದರ್ ದನ್ ಥಿಯರೆಟಿಕಲಿ ವಿ ಆರ್ ಫೋಕಸಿಂಗ್ ಮೋರ್ ದ ಮೋರ್ ಇನ್ಫಾರ್ಮೇಷನ್ ವಿ ಆರ್ ಪ್ರೊವೈಡಿಂಗ್ ಅವರ್ ಸ್ಟೂಡೆಂಟ್ಸ್. ಹಾಗಾಗಿ ಅಲ್ಲಿ ಗರಿಷ್ಠ ಮಟ್ಟದ ಬಳಕೆ ಆಗ್ಕೊಳ್ಳೋದಕ್ಕೆ ಮಾಡ್ಕೋಬೇಕು ಸಂಘಟನೆ. ಮ್ಯಾಪ್ಸ್ ಆಗಿರ್ಬೋದು, ಗ್ಲೋಬ್ಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಸಮ್ ಮಾಡೆಲ್ಸ್ ಆಗಿರ್ಬೋದು, ವರ್ಕಿಂಗ್ ಮಾಡೆಲ್ಸ್ ಆಗಿರ್ಬೋದು, ಸಮ್ ಸ್ಪೆಸಿಮನ್ಸ್ ಆಗಿರ್ಬೋದು, ಎಲ್ಲದೂ ಬಂತು ಬಳಕೆ ಮಾಡಿಕೊಂಡು ಮಾಡೋ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಅಂಶಗಳನ್ನೆಲ್ಲ ಜೋಡಿಸ್ಕೊಂಡು ಮಾಡೋ ಅಂಥದ್ದು ಅನ್ನುವಂಥದ್ದು. ಸ್ಪೆಸಿಫಿಕಲಿ ಇಟ್ ಮೇ ಟಾಕ್ ಅಬೌಟ್ ದ ವೇಸ್ ಆ್ಯಂಡ್ ಮೀನ್ಸ್ ಆಫ್ ಸೀಕಿಂಗ್ ಕೋಆಪರೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಪರ್ಸ್ನಲ್. ಖಂಡಿತ ನಿಮಗಿರಲಿಲ್ಲ ಅಂದರೆ ನೀವು ಯಾರಿದ್ದಾರೆ ನಿಮ್ಮ ಅಡ್ಮಿನಿಸ್ಟ್ರೇಟರ್ ಅವರಿಂದ ಅವೆಲ್ಲವುಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ದಟ್ ಈಸ್ ವಾಟ್ ಆರ್ಗನೈಸೇಷನ್. ಕ್ಲಾಸ್ ರೂಮ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ಬಂತು ಅಲ್ಲಿ. ನಿಮ್ಮ ಒಂದು ತರಗತಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಆಸನದ ವ್ಯವಸ್ಥೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಅಂತ. ದಟ್ ಈಸ್ ಅ ಸೆಕೆಂಡ್ ಸ್ಟೆಪ್ ಆಫ್ ಟೀಚಿಂಗ್ ಟೆಕ್ನಾಲಜಿ ಆರ್ ಕಂಟೆಂಟ್ ಆಫ್ ಟೀಚಿಂಗ್ ಟೆಕ್ನಾಲಜಿ. ಓಕೆ, ಪೇರೆಂಟ್ ಆ್ಯಂಡ್ ಕಮ್ಯುನಿಟಿ ಡೆವಲಪಿಂಗ್ ಟೀಚರ್ಸ್ ಓನ್ ಕಾಂಪಿಟೆನ್ಸಿಸ್ ಫಾರ್ ಬೆಟರ್ ಕಮ್ಯುನಿಕೇಷನ್ ಇನ್ಕ್ಲೂಡಿಂಗ್ ದ ಯೂಸ್ ಆಫ್ ಪ್ರಾಪರ್ ಟೀಚಿಂಗ್ ಮೆಥಡ್ಸ್ ಏಡ್ಸ್ ಸ್ಟ್ರಾಟಜೀಸ್ ಆರ್ಗನೈಸೇಷನ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದ ಅವೈಲಬಲ್ ಫಿಸಿಕಲ್ ಫೆಸಿಲಿಟೀಸ್ ಆ್ಯಂಡ್ ರಿಸೋರ್ಸಸ್ ಫಾರ್ ಎ ಬೆಟರ್ ಟೀಚಿಂಗ್ ಲರ್ನಿಂಗ್. ನೆಕ್ಸ್ಟ್ ಲೀಡಿಂಗ್ ಆಫ್ ಟೀಚಿಂಗ್. ಏನು ಲೀಡಿಂಗ್ ಅಂದರೆ ಪ್ರೆಸೆಂಟೇಷನ್ ಮಾಡೋದು. ಈಗ ಎಲ್ಲ ರೆಡಿ ಮಾಡಿಕೊಂಡಾಯಿತು, ಆರ್ಗನೈಸ್ ಮಾಡಿದ್ದೀರಾ, ಈಗ ಪ್ರೆಸೆಂಟ್ ಮಾಡೋದು. ದಿಸ್ ಸ್ಟೇಜ್ ಈಸ್ ರಿಲೇಟೆಡ್ ಟು ದ ಕಮ್ಯುನಿಕೇಷನ್ ಸ್ಟ್ರಾಟಜೀಸ್ ಆ್ಯಂಡ್ ರಿಇನ್ಫೋರ್ಸ್ಮೆಂಟ್ ಡಿವೈಸಸ್. ದ ಟೆಕ್ನಿಕ್ಸ್ ಆಫ್ ಮೋಟಿವೇಶನ್ ಆರ್ ಎಂಪ್ಲಾಯ್ಡ್ ಫಾರ್ ಲೀಡಿಂಗ್ ದ ಬಿಹೇವಿಯರ್ಸ್ ಆಫ್ ದ ಸ್ಟೂಡೆಂಟ್ಸ್. ದ ನಾಲೆಡ್ಜ್ ರಿಗಾರ್ಡಿಂಗ್ ರಿಪೋರ್ಟ್ಸ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಕನ್ಸಿಡರ್ಡ್ ಅಂಡರ್ ದಿಸ್ ಸ್ಟೆಪ್. ಅಂದರೆ ಲೀಡ್ ಮಾಡೋದು ಯಾವಾಗ ಸಾಧ್ಯ? ಯು ಹ್ಯಾವ್ ಟು ಕಮ್ಯುನಿಕೇಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೀಮ್ ತಗೊಳ್ಳಿ, ಸ್ಪೋರ್ಟ್ಸ್ ಟೀಮ್, ಅದರಲ್ಲಿ ಲೀಡರ್ ಅಂತ ಇರ್ತಾರೆ. ಏನು ಲೀಡರ್ ಕೆಲಸ ಏನು? ಅವನು ಅದನ್ನು ನಡೆಸ್ಕೊಂಡು ಹೋಗಬೇಕು, ಆ ಗೇಮನ್ನು ನಡೆಸಬೇಕು, ಮುಂದಾಳತ್ವವನ್ನು ವಹಿಸಬೇಕು. ಎಸ್, ಸೇಮ್ ಥಿಂಗ್ ಇಟ್ ಈಸ್ ಅಪ್ಲಿಕೇಬಲ್ ಇನ್ ದ ಕ್ಲಾಸ್ ರೂಮ್ ಸಿಚುಯೇಷನ್ ಆಲ್ಸೋ. ದ ಟೀಚರ್ ಈಸ್ ಆಲ್ವೇಸ್ ದ ಟೀಚರ್ ವಿಲ್ ಬಿ ದ ಲೀಡರ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ರೂಮ್. ಸೊ ಈ ಹ್ಯಾಸ್ ಟು ಲೀಡ್ ದ ದಟ್ ಓಲ್ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಸೊ ಫಾರ್ ದ್ಯಾಟ್ ಪರ್ಪಸ್ ದ ಕಮ್ಯುನಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಲೀಡರನ್ನು ಒಬೆ ಮಾಡೋದು ಯಾವಾಗ? ಈಸ್ ಆನೆಸ್ಟ್, ಟ್ರೂತ್ಫುಲ್, ವೆರಿ ಪೇಷೆಂಟ್ಲಿ ಈಸ್ ಲಿಸನಿಂಗ್ ಆಲ್ ದ ಥಿಂಗ್ಸ್ ಆ್ಯಂಡ್ ಆಲ್. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಶಿಕ್ಷಕರು ಸ್ಟೂಡೆಂಟ್ಸ್ಗೆ ಕನ್ವಿನ್ಸಿಂಗ್ ಆಗೋ ನೇಚರಲ್ಲಿ ಇರಬೇಕಾಗುತ್ತೆ ಯಾವುದೇ ವಿಷಯ ವಸ್ತುವನ್ನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸೊ ದಟ್ ದೇ ಹ್ಯಾವ್ ಟು ಫಾಲೋ ಯುವರ್ ಇನ್ಸ್ಟ್ರಕ್ಷನ್ಸ್, ದೇ ಸೊ ದಟ್ ದೇ ಹ್ಯಾವ್ ಟು ಫಾಲೋ ಯುವರ್ ಆಲ್ ದ ಆ್ಯಕ್ಟಿವಿಟೀಸ್ ಆ್ಯಂಡ್ ದೇ ಹ್ಯಾವ್ ಟು ಗೆಟ್ ಇನ್ವಾಲ್ವ್. ಸೊ ಅದು ಬಹಳ ಮುಖ್ಯ ಆಗುವಂಥದ್ದು. ಅದಕ್ಕೆ ಕಮ್ಯುನಿಕೇಷನ್ ಸ್ಟ್ರಾಟಜೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇಯರ್. ನೀವು ಹೇಗೆ ಹೇಳ್ತೀರಾ ಅನ್ನೋಂಥದ್ದು ಬಹಳ ಮುಖ್ಯ. ಸಂವಹನಕ್ಕೆ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿ ಇಂಟರಾಕ್ಟಿವ್ ಸ್ಟೈಲಲ್ಲಿ ನೀವು ಮಾಡಬೇಕಾಗತ್ತೆ. ಬರೀ ಪ್ಲ್ಯಾನಿಂಗ್ ಚೆನ್ನಾಗಿದ್ದರೆ ಸಾಲದು, ಆರ್ಗನೈಸೇಷನ್ ಚೆನ್ನಾಗಿದ್ದರೆ ಸಾಲದು. ಯು ಹ್ಯಾವ್ ಟು ಲೀಡ್ ದ ಟೀಚಿಂಗ್ ಆ್ಯಂಡ್ ಲೀಡ್ ಯುವರ್ ಗ್ರೂಪನ್ನು. ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಒಬ್ಬ ಶಿಕ್ಷಕನಿಗೆ ಗೊತ್ತಿರಬೇಕಾಗತ್ತೆ. ಬರೀ ಅಷ್ಟೇ ಅಲ್ಲ, ಮೋಟಿವೇಷನ್ ಮಾಡಬೇಕು ಸ್ಟೂಡೆಂಟ್ಸಿಗೆ. ಫಾರ್ ಎಕ್ಸಾಂಪಲು ಸ್ಪೋರ್ಟ್ಸ್ ನಡೀತಾ ಇದೆ, ನಿಮಗೆ ಗೊತ್ತಿದೆ ಒಲಿಂಪಿಕ್ಸು, ಅಲ್ಲಿ ಕೆಲವು ಗೇಮ್ಸ್ ಇರ್ತದೆ. ಆ ಗೇಮ್ಸ್ಗೆ ಗ್ರೂಪ್ ಎಫರ್ಟ್ ಇಂಪಾರ್ಟೆಂಟ್. ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು,
ಇಂಥ ಸಂದರ್ಭಗಳಲ್ಲಿ ಒಬ್ಬರೇ ಆಡಿದರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಟೀಮ್ ಎಫರ್ಟ್ ಈಸ್ ಇಂಪಾರ್ಟೆಂಟ್. ಆವಾಗ ಮೋಟಿವೇಶನ್ ಮಾಡಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಕೂಡ. ಕೆಲವು ಸಂದರ್ಭಗಳು ಹೆಂಗೆ ಬರುತ್ತೆ ಅಂದರೆ ಎಷ್ಟು ಎಫರ್ಟ್ ಹಾಕಿದ್ರೂ ಅವ್ರಿಗೆ ಗೋಲ್ ಆಗ್ತಿರಲ್ಲ ಅಥವಾ ಇವ್ರಿಗೆ ವಿಕೆಟ್ಸ್ ಬೀಳ್ತಿರಲ್ಲ. ಸೊ ದೇ ಹ್ಯಾವ್ ಟು ಮೋಟಿವೇಟ್ ದೆಮ್ ಸೆಲ್ಸ್. ಲೀಡರ್ ಆಗಿರೋನು ಎಲ್ಲರನ್ನ ಮೋಟಿವೇಟ್ ಮಾಡಬೇಕು, ಆಗ ಮಾತ್ರ ಸಾಧ್ಯತೆ ಆಗುತ್ತೆ. ಲೈಕ್ ದ ಟೀಚರ್ ಹ್ಯಾಸ್ ಟು ಮೋಟಿವೇಟ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್. ದೇ ಹ್ಯಾವ್ ಟು ಗೆಟ್ ಎಂಟರ್ ಶೋ ಇಂಟ್ರೆಸ್ಟ್ ಆ್ಯಂಡ್ ಡೆವಲಪ್ ಇಂಟ್ರೆಸ್ಟ್ ಇನ್ ದ ಪರ್ಟಿಕ್ಯುಲರ್ ಟಾಪಿಕ್. ಆ್ಯಂಡ್ ಆಫ್ ಕೋರ್ಸ್ ದೇ ಹ್ಯಾವ್ ಟು ಹೆಲ್ಪ್ ಇನ್ ಹೆಲ್ಪಿಂಗ್ ಇನ್ ಸಚ್ ಎ ವೇ ದಟ್ ದೇ ಹ್ಯಾವ್ ಟು ಮೇಂಟೈನ್ ಇಂಟ್ರೆಸ್ಟ್ ಥ್ರೂ ಔಟ್ ದ ಕ್ಲಾಸ್. ಸಸ್ಟೈನಬಿಲಿಟಿ ಅದನ್ನು ಉಳಿಸ್ಕೊಳ್ಬೇಕು. ಹಾಗೆ ಕೂಡ ಅದಕ್ಕೆ ಅಭಿಪ್ರೇರಣೆಯನ್ನು ಮಾಡಬೇಕು, ಅಭಿಪ್ರೇರಣೆಯನ್ನು ಉಳಿಸ್ಬೇಕು ವಿದ್ಯಾರ್ಥಿಗಳಿಗೆ. ಇಲ್ಲಾಂದರೆ ಖಂಡಿತ ಕಷ್ಟ ಆಗುತ್ತೆ, ಅಷ್ಟು ಸುಲಭ ಅಲ್ಲ. ಮಕ್ಕಳು ಪ್ರತಿ ಪಿರಿಯಡಲ್ಲೂ ವಿಷಯವನ್ನು ಕೇಳಿಸ್ಕೊಳ್ಳೋದು, ಅದೇ ತೆರನಾಗಿ ಕಲಿಕೆಯಲ್ಲೇ ತೊಡಸ್ಕೊಳ್ತಕ್ಕಂಥದ್ದು ವರ್ಷ ಪೂರ್ತಿ ಅದೇ ಆಸಕ್ತಿಯಿಂದ ಅದೇ ಅಭಿಪ್ರೇರಣೆಯಿಂದ ಮಾಡಲ್ಲ. ಸೊ ನಾವೊಂಥರ ಯಾವಾಗಲೂ ಮೋಟಿವೇಟ್ ಮಾಡ್ತಾನೆ ಇರಬೇಕು ಸ್ಟೂಡೆಂಟ್ಸಿಗೆ, ಯಾಕೆಂದರೆ ಎಲ್ಲರೂ ಭಿನ್ನವಾಗಿರ್ತಕ್ಕಂಥವ್ರು ಆ ದೃಷ್ಟಿನಲ್ಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಲೀಡಿಂಗ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ದಿಸ್ ಸ್ಟೆಪ್. ದಟ್ ಈಸ್ ನಥಿಂಗ್ ಬಟ್ ಅ ಲೀಡಿಂಗ್ ಆಫ್ ಅ ಟೀಚಿಂಗ್. ನೆಕ್ಸ್ಟ್ ಕಂಟ್ರೋಲಿಂಗ್ ಆಫ್ ಟೀಚಿಂಗ್, ಬೋಧನೆ ಅಧ್ಯಾಪನವನ್ನು ನಿಯಂತ್ರಿಸುವಿಕೆ. ದ ಲಾಸ್ಟ್ ಸ್ಟೆಪ್ ಕನ್ಸರ್ನ್ಸ್ ವಿತ್ ದ ಅವ್ಯಾಲ್ಯೂಯೇಷನ್ ಆಫ್ ಟೀಚಿಂಗ್. ದ ಮೇನ್ ಫೋಕಸ್ ಆಫ್ ದಿಸ್ ಸ್ಟೆಪ್ ಈಸ್ ಟು ಅಸೆಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಅಂದರೆ ನಿಮ್ಮ ಅಧ್ಯಾಪನವನ್ನು ನೀಯೇ ನಿಯಂತ್ರಿಸ್ಕೊಳ್ಳೋದು. ನಿಯಂತ್ರಿಸ್ಕೊಳ್ಳೋದು ಅಂದರೆ ಬದಲಾವಣೆ ಮಾಡಿಕೊಳ್ಳೋದು. ಯಾವುದರ ಆಧಾರದ ಮೇಲೆ? ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಆಧರಿಸಿ ಬದಲಾಯಿಸೋದು. ಅವ್ರ ಮಟ್ಟ ಸುಧಾರಿಸಿದೆ, ಚೆನ್ನಾಗಾಗಿದೆ ಅಂದರೆ ನೀವು ಏನು ಅನುಕರಣೆ ಮಾಡಿರ್ತೀರಾ ಅದು ಆ ದಾರಿನಲ್ಲೇ ಸಾಗಬೇಕಾಗತ್ತೆ. ಅಥವಾ ಅವರ ಕಲಿಕೆಯ ಮಟ್ಟ ಸುಧಾರಿಸಲಿಲ್ಲ ಅಂದರೆ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಮಾಡಿಫೈ. ಸೊ ಚೇಂಜ್ ಯುವರ್ ಪ್ಲ್ಯಾನ್, ಚೇಂಜ್ ಯುವರ್ ಮಾಡಿಫೈ ಯುವರ್ ಪ್ರೀ ಡಿಟರ್ಮೈನ್ಡ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಮೆಥಡ್ಸ್ ವಾಟ್ ಯು ಅಡಾಪ್ಟೆಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಸೊ ಯು ಹ್ಯಾವ್ ಟು ಕೀಪ್ಸ್ ಆನ್ ಚೇಂಜಿಂಗ್ ಆಲ್ ದೋಸ್ ಥಿಂಗ್ಸ್ ಓನ್ಲಿ ಟು ಬ್ರಿಂಗ್ ದ ಡಿಸೈರಬಲ್ ಚೇಂಜಸ್ ಅಮಾಂಗ್ ಯುವರ್ ಸ್ಟೂಡೆಂಟ್ಸ್. ಹಾಗಾಗಿ ಆ ದೃಷ್ಟಿನಲ್ಲಿ ನಿಮ್ಮ ಬೋಧನೆಯನ್ನು ಅಥವಾ ಅಧ್ಯಾಪನವನ್ನು ನೀವು ನಿಯಂತ್ರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬೈ ಅಸೆಸ್ಸಿಂಗ್ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್, ದ ಲರ್ನರ್ಸ್ ಪರ್ಫಾರ್ಮೆನ್ಸ್ ಪ್ರೊವೈಡ್ಸ್ ದ ಬೇಸಿಸ್ ಫಾರ್ ದ ಫೀಡ್ಬ್ಯಾಕ್ ಟು ದ ಟೀಚರ್ಸ್ ಆ್ಯಂಡ್ ದ ಲರ್ನರ್ಸ್. ಹಾಗಾಗಿ ಪ್ರತಿ ಪುಷ್ಟೀಕರಣದ ಮೂಲಕ ಸಾಕಷ್ಟು ಬದಲಾವಣೆಗಳನ್ನು ಶಿಕ್ಷಕ ತನ್ನ ಅಧ್ಯಾಪನದಲ್ಲಿ ತರ್ಕೊಳ್ಳಿಕ್ಕೆ ಸಾಧ್ಯತೆ ಆಗತ್ತೆ. ಇವೆಲ್ಲವುಗಳನ್ನು ಕೂಡ ನಾವು ನಿಮಗೆ ಹೇಳ್ಕೊಡ್ತೇವೆ. ಅಂದರೆ ಟೀಚಿಂಗ್ ಟೆಕ್ನಾಲಜಿನಲ್ಲಿ ಬರ್ಬೋದಾಗಿರ್ತಕ್ಕಂಥ ಎಲ್ಲ ಕಂಟೆಂಟ್ಸು ಕೂಡ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಅವಕಾಶ ಇದೆ ನಿಮಗೆ. ಉದ್ದೇಶಗಳಿಂದ ಹಿಡಿದು ಫೀಡ್ಬ್ಯಾಕ್, ಮೈಕ್ರೋ ಟೀಚಿಂಗಲ್ಲಿ ಯಾವ ರೀತಿ ನಾವು ನಿಮಗೆ ಪ್ರತಿ ಪುಷ್ಟೀಕರಣವನ್ನು ಕೊಟ್ಟು ನಿಮ್ಮ ಶಿಕ್ಷಕರ ವರ್ತನೆಗಳನ್ನು ಬದಲಾವಣೆ ಮಾಡಿಸ್ತೀವಿ ಆ ಸೆಷನ್ಸಲ್ಲಿ, ಇವೆಲ್ಲವೂ ಕೂಡ ಟೀಚಿಂಗ್ ಟೆಕ್ನಾಲಜಿನಲ್ಲಿ ಬರ್ತಕ್ಕಂಥ ಅಂಶಗಳು. ನಿಮಗೆ ತರಬೇತಿಯನ್ನು ಕೊಡಲಾಗ್ತದೆ. ಸಿ ದೀಸ್ ಆರ್ ದ ಫೋರ್ ಇಂಪಾರ್ಟೆಂಟ್ ಕಂಟೆಂಟ್ಸ್ ದ ಟೀಚಿಂಗ್ ಟೆಕ್ನಾಲಜಿ. ಇಟ್ ಇಸ್ ಅ ಒನ್ ಆಫ್ ದ ಬ್ರ್ಯಾಂಚ್ ಆರ್ ಏರಿಯಾ ಆರ್ ಟೈಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತೇಳಿ ಕರಿತೀವಿ ನಾವು. ಸೊ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.